ಆರಂಭ ಮಾಡೋಣ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನಮ್ಮ ಆರಂಭವು ತಂದೆಯ, ಮಗನ, ಪವಿತ್ರಾತ್ಮನ ಪ್ರೇಯಕ ನಾಮದಲ್ಲಾಗಲಿ. ಆಮೇನ್. ನಾವು ಒಟ್ಟಾಗಿ ಎದ್ದು ನಿಂತುಕೊಂಡು ಯೇಸು ಕ್ರಿಸ್ತನೇ ಆರಾಧಿಸುವೆ ಹಾಡನ್ನು ಹಾಡೋಣ. ಪ್ರಾರ್ಥಿಸುವುದಕ್ಕೆ, ವಾಕ್ಯ ಧ್ಯಾನ ಮಾಡುವುದಕ್ಕೆ ನಾವು ನಿನ್ನ ಸನ್ನಿಧಿಗೆ ಬರುವ ಭಾಗ್ಯವನ್ನು ನೀ ನಮಗೆ ಕೊಟ್ಟಿ ಪ್ರಭು. ಪ್ರಾರ್ಥನೆಯ ಪವರ್ ನಾವು ತಿಳಿದುಕೊಳ್ಳುವಂತೆ ನಮಗೆ ಕಲಿಸು. ಬೇಕೆಂದು ಪಾಪ ಮಾಡಿ ನಿನ್ನಿಂದ ದೂರಕ್ಕೆ ಆಗಲದಂತೆ ನಮ್ಮನ್ನು ಕಾಪಾಡು. ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಹಗಲಿರುಳು ಸೆಳೆ ಎಂದು ಪ್ರಾರ್ಥಿಸ್ತೇವೆ. ತಂದೆಯ ತಂದೆಯು ಎಳೆಯದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು ಎಂದು ಸ್ವಾಮಿ ನೀನೇ ಹೇಳಿದ್ದೆ. ಈ ಆಲಯದ ಮೂಲಕ
ನಿನ್ನ ವಾಕ್ಯದ ಮೂಲಕ ಸತ್ಯದೆಡೆಗೆ ಪರಿಶುದ್ಧತೆಡೆಗೆ ನೀತಿಯ ಜೀವನದ ಎಡೆಗೆ ನಮ್ಮನ್ನು ಸೆಳೆ, ಪ್ರಾರ್ಥನೆಯ ಬಾಳೆಗೆ ನಮ್ಮನ್ನು ಸೆಳೆ. ಈಗಲೂ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ನಿಂತುಕೊಂಡಿರುವ ಹಾಗೆ ಸಂಗೀತಗಳಲ್ಲಿ 102ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆಯೇ. ಪುಸ್ತಕ ಪುಟ 105 ಅನುಸರಿಸುವ ಉದುವಾದ ದೇವರಾಧನೆಯ ಪುಸ್ತಕ ಪುಟ 105 ಅನುಸರಿಸುವ ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ 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 ದೂತ ಗಣಗಳ ಒಡೆಯನಾದ ದೇವರೇ, ಇಹ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದ ಆತನಿಗೂ ತಿರುಗಿ ಬರುವ ಆತನಿಗೂ ಶುಭವಾಗಲಿ. ಮೇಲಣ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು,
ಕರ್ತನೆ ನಮ್ಮ ವಿಮೋಚಕನೇ ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ ನಮ್ಮನ್ನು ಕರುಣಿಸು ಕರ್ತನೆ ನಮ್ಮ ವಿಮೋಚಕನೇ ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ ನಮ್ಮನ್ನು ಕರುಣಿಸು ಕರ್ತನೆ ಪವಿತ್ರಾತ್ಮನೇ ನಮ್ಮ ಮೇಲೆ ದಯವಿಡು ಕರ್ತನೆ ಪವಿತ್ರಾತ್ಮನೇ ನಮ್ಮ ಮೇಲೆ ದಯವಿಡು ಕರ್ತನೆ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು ಕರ್ತನೆ ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ ನಿನ್ನ ಶಕ್ತಿಯಿಂದಲೂ ನಿನ್ನ ಜ್ಞಾನದಿಂದಲೂ ನಿನ್ನ ಎಲ್ಲವನ್ನು ಉಂಟು ಮಾಡಿದವನು ನಿನ್ನ ಕುಮಾರನನ್ನು ನಮ್ಮ ರಕ್ಷಕನಾಗಿ ಕೊಡುವಷ್ಟು ಲೋಕದ ಮೇಲೆ ಪ್ರೀತಿ ಇಟ್ಟವನು ಆಗಿದ್ದಿ ಕುಮಾರನಾದ ದೇವರೇ ನಿನಗೆ ಸ್ತೋತ್ರವಾಗಲಿ ನೀನು ಪಾಪದ ಹೊರತಾಗಿ ಎಲ್ಲ ವಿಷಯಗಳಲ್ಲಿ ನಮ್ಮ ಹಾಗೆ ಆದವನು ನಮ್ಮ ಅಪರಾಧಗಳ ನಿಮಿತ್ತ ಒಪ್ಪಿಸಲ್ಪಟ್ಟು ನಮ್ಮ ನೀತಿ ಸ್ಥಾಪನೆಯ ನಿಮಿತ್ತ ಎದ್ದು ಬಂದವನು ಆಗಿದ್ದಿ ಪವಿತ್ರನಾದನೇ ದೇವರೇ ನಿನಗೆ ಸ್ತೋತ್ರವಾಗಲಿ ನೀನು ನಮ್ಮನ್ನು ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವವನು ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಸುರಿಸುವವನು ಆಗಿದ್ದಿ ತಂದೆ ಕುಮಾರ ಪವಿತ್ರಾತ್ಮನಾಗಿರುವ ತ್ರೈಕ ದೇವರೇ ಈಗಲೂ ಎಂದೆಂದಿಗೂ ಸರ್ವ ಸ್ತೋತ್ರ ಮಹಿಮೆಗಳು ನಿನಗೆ ಉಂಟಾಗಲಿ ಆಮೆನ್ ದಯಮಾಡಿ ಪರೀಕ್ಷೆ ಮಾಡಿಕೊಳ್ಳುವ ಕಳೆದ ದಿನಗಳಲ್ಲಿ ಕಳೆದ ವಾರಗಳಲ್ಲಿ ನಾವು ಯಾವುದಾದರೂ ತಪ್ಪು ಅಪರಾಧಗಳು ಮಾಡಿರುವುದಾದರೆ ನಾವು ದೇವರ ಸನ್ನಿಧಾನದಲ್ಲಿ ನಾವು ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುವನು ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವೆನು ದೇವರ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ನಾವು ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡುವ ಪುಟ 108 ಸರ್ವಶಕ್ತನಾದ ಅತಿ ಕನಿಕರವುಳ್ಳ ತಂದೆಯೇ ನಾವು ತಪ್ಪಿಸಿಕೊಂಡ ಕಡೆಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ ಹೆಚ್ಚಾಗಿ ನಮ್ಮ ಸ್ಥಾನ ಸರ್ವೇ ನಡೆದಿದ್ದೇವೆ ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ ನೀನಾದರೂ ಕರ್ತನೆ ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದತ್ತಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು ಬಹುಕನಿಕರುಳ್ಳ ತಂದೆಯೇ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಸ್ಥಚಿತ್ತವುಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ಪಾಲಿಸು ಆಮೆನ್ ಆದಿಕರ್ತ ಕ್ರಿಸ್ತನೆ ಪಾಠ ಬಂಡೇ
ಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆಧರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ವೇದ ಪಾರಣ ಓದಿ ಕೇಳಲಾಗುವುದು. ಮೊದಲನೇದಾಗಿ ಹಳೆ ಒಡಂಬಡಿಕೆಯಲ್ಲಿ ಎರಡನೇ ಅರಸು 20 ಪ್ರಾರಂಭದ 11 ವಚನಗಳು. ಎರಡನೆಯ ಅರಸು 20 ಪ್ರಾರಂಭದ 11 ವಚನಗಳು. ನಮ್ಮ ಹಳೆ ಒಡಂಬಡಿಕೆ ಪಾರಾಯಣಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಅರಸುಗಳು ದ್ವಿತೀಯ ಭಾಗ 20:1-11. ಅರಸುಗಳು ದ್ವಿತೀಯ ಭಾಗ 20:1-11. ಹಿಜ್ಕೀಯನು ಅಸ್ವಸ್ಥನಾಗಲು ಯೆಹೋವನು ಅವನನ್ನು ಗುಣಪಡಿಸಿದ್ದು. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಯೆಶಾಯನು ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಯೆಹೋವನು ಅವನಿಗೆ, ನೀನು ಹಿಂತಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ, ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ಕೂಡಿಸುತ್ತೇನೆ, ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವಿದನಿಗೋಸ್ಕರವಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು ಎಂಬುದಾಗಿ ನಿನ್ನ ಪೂರ್ವಿಕನಾದ ದಾವಿದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆ ಎಂದು ತಿಳಿಸು ಎಂದು ಆಜ್ಞಾಪಿಸಿದನು. ಯೆಶಾಯನು ಒಂದು ಅಂಜೂರ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕುರುವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ಹಿಜ್ಕೀಯನು ಯೆಶಾಯನನ್ನು, ಯೆಹೋವನು ನನ್ನನ್ನು ಗುಣಪಡಿಸುವನೆಂಬುದಕ್ಕೂ ನಾನು ನಾಡದು ಆತನ ಆಲಯಕ್ಕೆ ಹೋಗುವನೆಂಬುದಕ್ಕೂ ಗುರುತೇನು ಎಂದು ಕೇಳಿದ್ದಕ್ಕೆ ಅವನು, ಯೆಹೋವನು ನುಡಿದಿದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಯೆಹೋವನಿಂದ ಗುರುತು ಕೇಳುತ್ತಿ, ಹಾಗಾದರೆ ನೆರಳು 10 ಮುಂದೆ ಹೋಗಬೇಕೋ ಹಿಂದೆ ಬರಬೇಕೋ ಹೇಳು ಅಂದನು. ಹಿಜ್ಕೀಯನು, ನೆರಳು ಮುಂದೆ ಹೋಗುವುದು ಸುಲಭ, ಆದುದರಿಂದ 10 ಹಿಂದೆ ಬರುವಂತೆ ಮಾಡು ಎಂದು ಹೇಳಿದನು. ಆಗ ಪ್ರವಾದಿಯಾದ ಯೆಶಾಯನು ಯೆಹೋವನಿಗೆ ಮೊರೆಯಿಡಲು ಆತನು ಆಹಾಜನ ಸೋಪಾನ ಪಂಕ್ತಿಯಲ್ಲಿ 10 ಮುಂದೆ ಹೋಗಿದ್ದ ನೆರಳನ್ನು ಹಿಂದೆ ಬರಮಾಡಿದನು ಎಂಬುದು. ಪತ್ರಿಕಾ ಭಾಗ. ಪೌಲನು ತೆಸಲೊನಿಕ ಸಭೆಗೆ ಬರೆದ ಮೊದಲನೆಯ ಪತ್ರಿಕೆ 5:12-22 ವಚನಗಳು. ಪೌಲನು ತೆಸಲೊನಿಕ ಸಭೆಗೆ ಬರೆದ ಮೊದಲನೇ ಪತ್ರಿಕೆ 5:12-22 ವಚನಗಳು. ಈ ದಿನಕ್ಕೆ ನೇಮಿಸಿದ ದೇವರ ವಾಕ್ಯವು ಪೌಲನು ತೆಸಲೊನಿಕ ದರ್ವಿಗೆ ಬರೆದ 1:5:12-22. The first epistle of St. Paul to the Thessalonians, chapter 5, verses 12-22. ದೇವರ ವಾಕ್ಯವನ್ನು ಕೇಳೋಣ. ಕ್ರೈಸ್ತರು ಅನುಸರಿಸತಕ್ಕ ಕೆಲವು ಸೂತ್ರಗಳು. ಸಹೋದರರೇ,
ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದರೋ ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ, ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮ ನಿಮ್ಮೊಳಗೆ ಸಮಾಧಾನವಾಗಿರಿ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ ಎಂಬುದೇ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಸುವಾರ್ಥ ಭಾಗಕ್ಕಾಗಿ ದಯವಿಟ್ಟು ಸಭೆಯವರು ಎದ್ದು ನಿಂತುವಂತೆ ಕೇಳಿಕೊಳ್ತೇವೆ. ಸುವಾರ್ಥ ಭಾಗ ಈ ದಿನದ ಸುವಾರ್ಥ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವಂತಹ ವೇದವಾಕ್ಯವು ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನಗಳು 24-30 ವಚನಗಳು. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನಗಳು 24-30. ದೇವರ ವಾಕ್ಯವನ್ನು ಕೇಳೋಣ. ಏಸು ಅನ್ಯಮತಸ್ಥಳ ಮಗಳನ್ನು ಒಬ್ಬ ಮೂಕನನ್ನು ಸ್ವಸ್ಥ ಮಾಡಿದ್ದು. ಅಲ್ಲಿಂದ ಏಸು ಎದ್ದು ಹೊರಟು ತೂರ್ ಪಟ್ಟಣದ ಪ್ರಾಂತ್ಯಗಳಿಗೆ ಹೋಗಿ ಬಂದು ಒಂದು ಮನೆಯೊಳಗೆ ಇಳಕೊಂಡು ಅದು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆಯ ಮಗಳಿಗೆ ದೆವ್ವ ಹಿಡಿದಿತ್ತು. ಆ ಹೆಂಗಸು ಅನ್ಯ ಮತದವಳು ಸುರೋಪೋಯಿ ನಿತ್ಯರವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. ಅದಕ್ಕೆ ಆಕೆಯು, ಸ್ವಾಮಿ, ಆ ಮಾತು ನಿಜವೇ, ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಉತ್ತರ ಕೊಡಲು ಆತನು, ಈ ಮಾತನ್ನು ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಬಿಟ್ಟಿದೆ, ಹೋಗು ಅಂದನು. ಆಕೆಯು ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆ ಮೇಲೆ ಮಲಗಿದ್ದಳು, ದೆವ್ವ ಅವಳನ್ನು ಬಿಟ್ಟು ಹೋಗಿತ್ತು ಎಂಬುದೇ. ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡುವ ಪುಟ 128 ಅನುಸರಿಸುವ ಅಪೊಸ್ತಲರ ವಿಶ್ವಾಸ ಸೂತ್ರ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧ ಆತ್ಮನಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಒಂದು ಶ್ರಮೆ ಹೊಂದಿ ಜಡಲ್ಪಟ್ಟು ಸತ್ತು ಮಾಡಲ್ಪಟ್ಟು ಪಾತಾಳಕ್ಕಿಳಿದು ಮೂರನೇ ದಿವಸ ಸತ್ತವರಿಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವಂತಹ ದೇವರ ಫಲವಾಗಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರು ಸತ್ತವರಿಗೆ ನ್ಯಾಯ ತೀರಿಸುವುದನ್ನು ನಾನು ಪರಿಶುದ್ಧ ಆತ್ಮನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು
ಭಕ್ತರ ನ್ಯೂನತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವುಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ದಯಮಾಡಿ ಸಭೆಯವರು ಕುಳಿತುಕೊಳ್ಳುವಂತೆ ಕೇಳಿ ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಆತ್ಮಿಕ ಗೀತೆಯ ಪುಸ್ತಕದಲ್ಲಿ 49 ಗೀತೆಯನ್ನು ಆಡಿಕೊಳ್ಳುವ 49 ಗೀತೆ. ದೇವರು ಒಳ್ಳೆಯವನು, ಆತನು ಎಂದಿಗೂ ನಮಗಿರುವನು.
ಆತ್ಮಿಕ ಗೀತೆಯ ಪುಸ್ತಕದಲ್ಲೇ ಸೀನಾಯಿ ಬೆಟ್ಟ ಆತ್ಮ ಸ್ವರೂಪನೇ ಎಂಬ ಗೀತೆಯನ್ನು ಆಡಿಕೊಳ್ಳುವಾಗ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳ ಕೇಳುವುದಕ್ಕೋಸ್ಕರವಾಗಿ ಸಭೆಯಾಗಿ ಬಂದಿದ್ದೇವೆ. ನಮಗೆ ಏನು ಹೇಳಲು ಬಯಸುತ್ತೀಯೋ ಅದನ್ನು ಕೇಳಿಕೊಂಡು ಅದನ್ನು ಅಭ್ಯಾಸ ಮಾಡಿಕೊಳ್ಳುವುದಕ್ಕೆ ನಮಗೆ ಶಕ್ತಿ ಕೊಡು. ಹೋರಾಟದ ಜಗದಲ್ಲಿ ಜಿಗುಪ್ಸೆ, ಕಣ್ಣೀರು, ವೇದನೆ, ಹೋರಾಟ, ನಷ್ಟ, ಅವಮಾನ, ತಳ್ಳಲ್ಪಡುವಿಕೆ, ಅನುಭವ, ಇವುಗಳಿಂದ ತುಂಬಲ್ಪಟ್ಟ ಜಗತ್ತಿನಲ್ಲಿ ನಾವಿದ್ದೇವೆ. ನಮಗೆ ನಿನ್ನನ್ನು ವೀಕ್ಷಿಸುವ ಕಣ್ಣುಗಳನ್ನು ಕೊಡು. ನಿನ್ನ ಅನುಭವ ನಮ್ಮೆಲ್ಲರಿಗೂ ಆಗುವಂತೆ ಅದ್ಭುತ ನಡೆಸು ಎಂದು ಪ್ರಾರ್ಥಿಸ್ತೇನೆ. ನೀನು ನಮಗೆ ಅಗತ್ಯ. ನಿನ್ನ ಪ್ರಸನ್ನತೆಯ ವಾತಾವರಣ ಈಗಲೂ ನಮ್ಮ ಮಧ್ಯದಲ್ಲಿ ಅನುಗ್ರಹಿಸು. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ದೇವರ ನಾಮಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ಕೊಂಡಾಡುವುದಕ್ಕೆ, ಘನಪಡಿಸುವುದಕ್ಕೆ ಸ್ವಾಮಿ ನಮ್ಮನ್ನು ಲೋಕದೊಳಗಿಂದ ಆರಿಸಿಕೊಂಡು ನಮ್ಮನ್ನು ಸಭೆಯಲ್ಲಿ ಇಟ್ಟಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಪರ್ಸಿಸ್ಟೆನ್ಸ್ ಇನ್ ಪ್ರೇಯರ್. ಈ ದಿನದ ಕ್ರೈಸ್ತ ಪಂಚಾಂಗದ ನಿಯಮದ ಪ್ರಕಾರ ದಕ್ಷಿಣ ಭಾರತ ಕ್ರೈಸ್ತ ಸಮುದಾಯ ಧ್ಯಾನಿಸುವ ಸಕಲ ಭಾಷೆಗಳಲ್ಲಿ ಈ ಒಂದು ಟಾಪಿಕ್ ಕೊಡಲ್ಪಟ್ಟಿದೆ. ಎಡಬಿಡದೆ ಪ್ರಾರ್ಥಿಸು. ಪ್ರಾರ್ಥನೆಯಲ್ಲಿ ಯಾವಾಗಲೂ ದೇವರ ಮುಖವನ್ನು ನೋಡು, ಬಿಡದೆ ನಿರಂತರ ಪ್ರಾರ್ಥಿಸು ಎನ್ನುವಂಥ ಭಾಗ ಇದಕ್ಕೆ ನೇಮಕವಾದದ್ದು. ಎರಡನೇ ಅರಸು 20:1-11 ವಚನ, 1 ಥೆಸಲೋನಿಕ 5:12, 7:24-30 ವಚನಗಳು. ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಈ ದಿನಮಾನಗಳಲ್ಲಿ ಎಷ್ಟು ಪ್ರಾರ್ಥನೆ ಮಾಡ್ತೀಯೋ ಅಷ್ಟು ದೇವರ ಪ್ರಸನ್ನತೆಯನ್ನು ಅನುಭವಿಸಬಹುದು. ದೇವರು ಇರುವುದು ನಿಜ, ಕ್ರೈಸ್ತ ಸಭೆ ಇರುವಂತಹದು ನಿಜ. ಎಷ್ಟು ನಾವು ದೇವರ ಜೊತೆಯಲ್ಲಿ ವೈಯಕ್ತಿಕವಾಗಿ ಸಂಪರ್ಕವನ್ನು ಇಟ್ಟುಕೊಳ್ತೇವೋ ಅಷ್ಟು ದೇವರ ಜೊತೆಗಿರುವ ಆತ್ಮಿಕ ಅನುಭವವು ನಮ್ಮದಾಗ್ತದೆ. ಎಷ್ಟು ತಂದೆ, ಪರಲೋಕದ ತಂದೆಯ ಮುಂದೆ ನಮ್ಮನ್ನು ನಾವು ಕಾಣಿಸಿಕೊಳ್ತೇವೋ ಅಷ್ಟು ಪರಿಹಾರವು ಯೇಸುವಿನ ಮೂಲಕ ನಮಗುಂಟಾಗ್ತದೆ. ಕೆಲವು ಸಾರಿ ಪ್ರಾರ್ಥನೆಗೆ ಉತ್ತರ
ಕೆನ್ನೆ ಮೇಲೆ ಕಣ್ಣೀರು ಹರಿಯುವುದಕ್ಕಿಂತ ಮೊದಲೇ ಆ ಉತ್ತರ ಬಂದಾಯಿತು. ಇನ್ನು ಕೆಲವು ಸಾರಿ ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಪ್ರಾರ್ಥನೆಗೆ ಉತ್ತರನೇ ಸಿಗುವುದಿಲ್ವೇನೋ ಎನ್ನುವ ಅನುಭವಗಳು ಕೂಡ ನನಗೂ ಆಗಿದೆ, ನಮಗೂ ಆಗಿದೆ. ಕೆಲವು ಸಾರಿ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ? ಕೆಲವಾರು ರೀಸನ್ಸ್ಗಳಿವೆ ಪ್ರಾರ್ಥನೆಗೆ ಉತ್ತರ ಸಿಗದೆ ಇರೋದಕ್ಕೆ. ಅವುಗಳಲ್ಲಿ ನಂಬಿಕೆಯ ಕೊರತೆ ಇರುವುದರಿಂದ, ಹೃದಯದಲ್ಲಿ ಪಾಪವು ತುಂಬಿರುವುದರಿಂದ, ನಮ್ಮಲ್ಲಿ ಬೇರೆಯವರನ್ನು ಕ್ಷಮಿಸುವ ಮನಸ್ಸು ಇಲ್ಲದೇ ಇರುವುದರಿಂದ, ಪಾಪದಲ್ಲೇ ಎದ್ದುಕೊಂಡು ಸಮಯ ಕಳೆಯುವುದರಿಂದ, ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. ಕೆಲವು ಸಾರಿ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದಕ್ಕೆ ತಕ್ಕಂತೆ ನಡೆಯದೇ ಇದ್ದಾಗ ಎಷ್ಟೇ ಪ್ರಾರ್ಥನೆ ಮಾಡು ಉತ್ತರ ಸಿಗುವುದಿಲ್ಲ. ಕೆಲವು ಸಾರಿ ನಾವು ಕಳ್ಳತನ ಮಾಡುವುದರಿಂದ, ಅಂದರೆ ದೇವರಿಗೆ ಕೊಡಬೇಕಾದದ್ದನ್ನು ಕೊಡದೆ ಇದ್ದಾಗ, ಅದು ಪಾಪವಾಗಿ ದೇವರಿಗೆ ಕಾಣಿಸಲ್ಪಟ್ಟಾಗ ಎಷ್ಟು ಮೊರೆಟ್ರೂ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ. ಕೆಲವು ಸಾರಿ ಹೆಮ್ಮೆ ನಮ್ಮ ಹೃದಯಗಳನ್ನು ಆಳುತ್ತಾ ಇದ್ದಾಗ, ನಾನಲ್ಲದೆ ಮತ್ತೊಬ್ಬರು ಇಲ್ಲ, ನಾನೇ ಎಂದು ಅಹಂಕಾರದ ಶಬ್ದಗಳು ನಮ್ಮೊಳಗಿಂದ ಹೊರಬಂದಾಗ ಪ್ರಾರ್ಥನೆ ಎಷ್ಟು ಮಾತ್ರವೂ ಕೇಳುವುದಿಲ್ಲ. ಕೆಲವು ಸಾರಿ ದೇವರಿಗೆ ಇಷ್ಟ ಇಲ್ಲದ ವಿಗ್ರಹಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಕೊಳ್ಳೋದು, ಕೆಲವು ಸಾರಿ ದೇವರಿಗೆ ಇಷ್ಟ ಇಲ್ಲದ ವಿಗ್ರಹಾರಾಧನೆ ಮನೆಗಳಲ್ಲಿ ಮಾಡಿಕೊಳ್ಳುವುದರಿಂದ ಕಷ್ಟ, ದುಃಖ, ಕಣ್ಣೀರು, ಕಾಯಿಲೆ, ಅಪಮಾನ, ಇವುಗಳ ಹೊರೆಯು ಭಾರವಾಗಿ ನಮ್ಮ ಹೃದಯಗಳಲ್ಲಿ ಇರ್ತವೆ. ದೇವರೊಂದಿಗೆ ನಿಕಟವಾದ ಸಂಬಂಧ ಬೆಳೆಸುವುದಕ್ಕೆ ಪ್ರಾರ್ಥನೆ ಅವಶ್ಯಕತೆ ತುಂಬ ಇದೆ. ಹಳೆಯ ಒಡಂಬಡಿಕೆಯ ಭಾಗದಲ್ಲಿ ಹಿಜ್ಕೀಯನ ಕುರಿತಾದ ಕೆಲವು ಮಾತುಗಳನ್ನು ನಾವು ಇಲ್ಲಿ ನೋಡಬಹುದು. ಎರಡನೇ ಅರಸು 20ನೇ ಸಂದಿಯಲ್ಲಿ ಹಿಜ್ಕೀಯನು ದೇವರಿಗೆ ಭಯಭಕ್ತಿ ಉಳ್ಳಂಥ ವ್ಯಕ್ತಿ ಆಗಿದ್ದ. ಅಲ್ಲಿ ದೃಷ್ಟಾಂತವಾಗಿ ಬರೆಯಲ್ಪಟ್ಟ ನೈಜ ಘಟನೆ ವರ್ಣಿಸಲಾಗಿದೆ. ಎರಡನೇ ಅರಸು 20ನೇ ಸಂದಿ 1ನೇ ವಚನದಲ್ಲಿ ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಹೇಳಿರುವಂಥ ಒಂದು ಮಾತು ಏನಂತಂದರೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿಯುವ ಹಾಗಿಲ್ಲ. ಅಂದರೆ ನಿನಗೆ ಈ ಮರಣಕರವಾದ ರೋಗದ ಮೂಲಕ ನೀನು ಸಾವನ್ನು ಅಪ್ತಿ, ಇಹಲೋಕವನ್ನು ಬಿಡಬೇಕು. ನಿನ್ನ ನಂತರ ರಾಜ್ಯವನ್ನು ಆಳತಕ್ಕವನು ಯಾರು? ನೀನು ಅದನ್ನು ರೆಡಿ ಮಾಡು, ನೇಮಕ ಮಾಡು, ಯಾಕಂದರೆ ಮರಣಕರವಾದ ರೋಗವು ನಿನ್ನನ್ನು ಬಿಡುವುದಿಲ್ಲ ಮತ್ತು ನೀನು ಅದರಲ್ಲಿ ಸತ್ತು ಹೋಗ್ತಿ. ಯೆಶಾಯ ಪ್ರವಾದಿ ಏನು ಹೇಳಿದರೂ ಕೂಡ ಅದು ನೆರವೇರ್ತದೆ. ದೇವರ ಮಾತುಗಳು ಯೆಶಾಯ ಪ್ರವಾದಿಯ ಮೂಲಕ ಹೊರ ಬರುತ್ತಾನೆ ಇತ್ತು. ಈ ವಾರ್ತೆಯನ್ನು ಕೇಳುತ್ತಿದ್ದಾಗ ಹಿಜ್ಕೀಯನಿಗೆ ಭಯವು, ದುಃಖವು, ವೇದನೆಯು, ಕಣ್ಣೀರು ಬಹಳಷ್ಟು ಬಂದು ಆತನು 3ನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. 2ನೇ ವಚನದಲ್ಲಿ ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯಹೋವನೇ, ನಾನು ನಂಬಿಗಸ್ತನಾಗಿ, ಎರಡನೇದಾಗಿ ಯಥಾರ್ಥ ಚಿತ್ತನಾಗಿ, ಮೂರನೇದಾಗಿ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಬಹಳವಾಗಿ ಅಳುವಂದಾಗೇನು ಒಳಗಡೆ ದೀನತೆ, ಹೃದಯದಲ್ಲಿ ದೀನತೆ, ಒಂದು ರೀತಿಯಲ್ಲಿ ತಗ್ಗುತನ, ಅಯ್ಯೋ ನಾನು ಪಾಪ ಮಾಡಿ ಹೋದ್ನಲ್ಲ, ಅಥವಾ ದೇವರಿಗೆ ವಿರುದ್ಧವಾಗಿ ನಾನು ಜೀವಿಸಿದ್ನಲ್ಲ ಎನ್ನುವ ಮೊರೆ, ಕೂಗು ಅರ್ಥನಾದ ಹೃದಯದಿಂದ ಹೊರಗೆ ಬಂತು. ಆದರೆ ಬಹಳ ಸೊಗಸಾದ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡ್ರಿ, 5ನೇ ವಚನದಲ್ಲಿ ನೀನು ಹಿಂತಿರುಗಿ ಹೋಗಿ ನನ್ನ ಪ್ರಜೆಗಳ
ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವೆ. ಇಮ್ಮಿಡಿಯೇಟ್ಲಿ ಕಣ್ಣೀರು ಕೆನ್ನೆ ಮೇಲೆ ಹರಿಯುತ್ತಿದ್ದಂತೆ ದೇವರು ಅವನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟನು. ಯಾಕಂದರೆ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರು, ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ದೇವರು. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀನು ಆಲಯಕ್ಕೆ ಹೋಗ್ತಿ, ನೀನು ದೇವರನ್ನು ಆರಾಧನೆ ಮಾಡ್ತಿ. ಏಳನೇ ವಚನ, ಎರಡನೇ ಅರಸು 27 ವಚನದಲ್ಲಿ ಯೆಶಾಯನು ಒಂದು ಅಂಜೂರ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕರ್ವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣವಾದನು. ದೇವರ ಮಿರಾಕಲ್ಸ್ಗಳು ಕಂಡಂಥ ಸಭೆಯವರಾದ ನಿಮಗೆ ದೇವರು ಹೇಳುವಂಥ ಮಾತು ಏನಂದರೆ, ದೇವರ ಕಡೆಗೆ ತೆರೆಯಿಕೊಂಡು ದೇವರನ್ನು ನಂಬು, ದೇವರನ್ನು ಪ್ರಾರ್ಥಿಸು. ದೇವರ ಜೊತೆಗೆ ನಿನಗಿರುವ ನಿಕಟವಾದ ಸಂಬಂಧ ಅದನ್ನು ಹೆಚ್ಚು ಹೆಚ್ಚು ಬೆಳೆಸು. ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ಎರಡನೇ ಭಾಗ ಅದು ಒಂದನೇ ಥೆಸಲೋನಿಕ 5 ಸಂದಿಯಲ್ಲಿ ಹೇಳಲ್ಪಡುವಂಥ ಮಾತು. ಅದರಲ್ಲಿ ಹೇಳಲ್ಪಡುವಂಥ ಮಾತು ನೋಡ್ರಿ, 1 ಥೆಸಲೋನಿಕ 5:12 ವಚನದಲ್ಲಿ, ಸಹೋದರರೇ, ಯಾರು ನಿಮ್ಮನ್ನು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ? ಹಾಗಾದರೆ ದೇವರು ನೇಮಿಸುವಂಥವನು, ದೇವರು ತೆಗೆದು ಹಾಕುವವನು. ಒಂದು ವೇಳೆ ದೇವರು ನಿಮಗೆ ಮುಖ್ಯಸ್ಥರನ್ನು ನೇಮಿಸಿದರೆ, ಸ್ಪಿರಿಚುವಲ್ ಲೀಡರ್, ಸ್ಪಿರಿಚುವಲ್ ಫಾದರ್, ಸ್ಪಿರಿಚುವಲ್ ಆಗಿ ನಿಮ್ಮನ್ನು ನಡೆಸುವುದಕ್ಕೆ ನೇಮಕವಾದ ವ್ಯಕ್ತಿಯ ಕಡೆಗೆ ನಿನ್ನ ಗಮನವಿರಲಿ. ಒಂದು ವೇಳೆ ಬುದ್ಧಿವಾದವನ್ನು ಹೇಳಿದಾಗ ಅದನ್ನು ನೀನು ಗೌರವಿಸಬೇಕು, ಅದನ್ನು ನೀನು ಪ್ರೀತಿಸಬೇಕು. ಇದು ನನ್ನ ಸ್ಪಿರಿಚುವಲ್ ಫಾದರ್ ನನಗೆ ಗೈಡ್ಲೈನ್ಸ್ ಮಾಡ್ತಾ ಇದ್ದಾರೆ, ನನಗೆ ಹೇಳ್ತಾ ಇದ್ದಾರೆ, ಇದನ್ನು ನಾನು ಪಾಲಿಸಬೇಕು. ಇದನ್ನು ಹೇಳುವಂಥದ್ದು ಸ್ಪಿರಿಚುವಲ್ ನಾಯಕನಾದ ಪೌಲನು ಥೆಸಲೋನಿಕ ಸಭೆಗೆ. ಆಮೇಲೆ ಹೇಳ್ತಾನೆ, ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನಿಸಬೇಕು. ಯಾಕಂದರೆ ದೇವರಿಗಾಗಿ ಅವರು ನೇಮಕವಾದವರು, ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವುದಕ್ಕಾಗಿ ಅವರು ನೇಮಕವಾದವರು. ಆದುದರಿಂದ ನೀವು ಸನ್ಮಾನಿಸ್ರಿ, ಮಾತುಗಳನ್ನು ಕೇಳ್ರಿ. ಮತ್ತು ಆತನು ಪೌಲನು ಹೇಳ್ತಾನೆ, ನಾನು ಸಭಿಕರಾದ ನಿಮಗೆ ನಾನು ಬೇಡಿಕೊಳ್ಳುತ್ತೇನೆ, ನಾನು ಬೇಡಿಕೊಳ್ತೇನೆ ಎಂದು ಹೇಳುತ್ತಾ ತಾನು ಥೆಸಲೋನಿಕ ಸಭೆಗೆ ವಿಷಯಗಳನ್ನು ತಿಳಿಸ್ತಾನೆ. ಹಾಗಾದರೆ ನಿಮ್ಮ ಮುಂದೆ ದೇವರ ಸೇವೆ ಮಾಡುವುದಕ್ಕೆ ಬಂದಂಥ ದೇವರ ಸೇವಕರು ಯಾರೇ ಆಗಿರಲಿ, ಅವರನ್ನು ಗೌರವಿಸಿರಿ, ಅವರನ್ನು ಸನ್ಮಾನಿಸಿರಿ, ಅವರನ್ನು ಪ್ರೀತಿಸಿರಿ. ಆಮೇಲೆ ಹೇಳ್ತಾನೆ, ನಿಮ್ಮ ನಿಮ್ಮೊಳಗೆ ಸಮಾಧಾನವಿರಲಿ. ಯಾರು ಯಾರ ಬಗ್ಗೆಯೂ ಯಾವುದನ್ನು ಹೇಳದಿರಲಿ. ಯಾಕೆ? ಪ್ರತಿಯೊಬ್ಬೊಬ್ಬನಲ್ಲಿ ಪರಿಶುದ್ಧಾತ್ಮನು ಇದ್ದಾನೆ, ಪರಿಶುದ್ಧಾತ್ಮನ ಜೀವವು ನಿಮ್ಮಲ್ಲಿ ಇದೆ. ಸಭೆಯಲ್ಲಿ ಆತ್ಮೀಕ ವ್ಯಕ್ತಿಗಳು ಬಹಳಷ್ಟು ಇದ್ದಾರೆ, ಕುಟುಂಬಗಳಲ್ಲಿ ಇದ್ದಾರೆ. ನಿಮ್ಮೆಲ್ಲರಲ್ಲಿಯೂ ಪವಿತ್ರಾತ್ಮ ನೆಲೆಗೊಂಡಿದೆ. ನಿಮ್ಮೊಳಗೆ ಸಮಾಧಾನವು ನೆಲೆಗೊಳ್ಳಲಿ. ಪಾಪಕ್ಕೆ ಸಂಬಂಧಪಟ್ಟ, ವಿಗ್ರಹಾರಾಧನೆಗೆ ಸಂಬಂಧಪಟ್ಟ ಯಾವ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಕೊಡದಿರ್ರಿ. ಮಾತ್ರವಲ್ಲದೆ ಒಬ್ಬರಿಗೆ ಒಬ್ಬರು ಪ್ರೋತ್ಸಾಹ ಕೊಡುವುದರಿಂದ ಸ್ಪಿರಿಚುವಲ್ ಗ್ರೋತು ಹೆಚ್ಚಾಗ್ತದೆ. ಹೋಗಿ ಹೋಗುದು, ಮಾತನಾಡುವುದು, ಆತ್ಮಿಕ ವಿಷಯಗಳಲ್ಲಿ ಚರ್ಚೆ ಮಾಡೋದು ಮಾಡುತ್ತಾ ಇದ್ದಾಗ ಅವನಲ್ಲಿ ಕೆಟ್ಟ ಪರಿಣಾಮದ ಬದಲಾಗಿ ಕೆಡುಕುತನವು ಬಿಟ್ಟು ಹೋಗಿ ಪ್ರೀತಿ, ವಿಶ್ವಾಸ, ಕರುಣೆ, ಮಮಕಾರ, ದಯೆ ಇವುಗಳು ಹೆಚ್ಚಾಗ್ತದೆ. ಕೆಟ್ಟದ್ದಕ್ಕೆ ಪ್ರತಿಕಾರವನ್ನು ಮಾಡದಿರ್ರಿ, ಪ್ರೀತಿಯನ್ನು ಅಭ್ಯಾಸ ಮಾಡಿರಿ. ಒಬ್ಬರಿಗೆ ಒಬ್ಬರು ಒಳ್ಳೆಯದನ್ನೇ ಮಾಡುತ್ತಾ ಹೋಗಿರಿ. ಮತ್ತು ಒಬ್ಬರಲ್ಲಿ ಕ್ರಿಸ್ತನನ್ನು ಕಾಣ್ರಿ. ಇದರೊಂದಿಗೆ ಮತ್ತೊಂದು ಮಾತು ಹೇಳ್ತಾನೆ, ಯಾವಾಗಲೂ ಸಂತೋಷಿಸ್ರಿ, ನಿಮ್ಮ ಮುಖಗಳು ಕಳೆಗುಂದದಿರಲಿ, ಆನಂದಿಸ್ರಿ,
ಸಭೆಯಾಗಿ ಕೂಡುವಾಗ ಒಬ್ಬರನ್ನೊಬ್ಬರು ಮಾತನಾಡುವಾಗ ಸಂತೋಷ ಸಮಾಧಾನ ಆತ್ಮೀಕ ವಿಷಯಕ್ಕೆ ಸಂಬಂಧಪಟ್ಟ ಚರ್ಚೆಗಳ ಮೂಲಕ ಹೃದಯಪೂರ್ವಕವಾಗಿ ಒಬ್ಬರನ್ನೊಬ್ಬರು ಹರಸಿರಿ. ಮತ್ತು ಇನ್ನೊಂದು ಮಾತು ಕೂಡ ಹೇಳ್ತಾನೆ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಸಂತೋಷ ಪಡ್ರಿ, ಪ್ರಾರ್ಥನೆ ಮಾಡಿರಿ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ ಎಡಬಿಡದೆ. ಅದರಲ್ಲಿಯೂ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಈವರೆಗೆ ಮಾಡಿದ್ದಾನೆ. ಕೆಟ್ಟವರಿಗೂ ಒಳ್ಳೆಯವರಿಗೂ ಮಳೆ ಬೆಳಕು ಚಳಿ ಗಾಳಿ ಏನೇನು ಬೇಕೋ ಎಲ್ಲವನ್ನು ಒದಗಿಸಿದ್ದಾನೆ. ಆದುದರಿಂದ ಎಲ್ಲದರಲ್ಲಿಯೂ ಎಲ್ಲರಿಗೂ ಒಳ್ಳೆಯದನ್ನು ನಿಮ್ಮ ಹೃದಯಪೂರ್ವಕವಾಗಿ ಮಾಡಿರಿ. ಅದರೊಟ್ಟಿಗೆ ಪವಿತ್ರಾತ್ಮನನ್ನು ನಂದಿಸಬೇಡ್ರಿ. ಪ್ರತಿಯೊಬ್ಬೊಬ್ಬನಲ್ಲಿ ಪವಿತ್ರಾತ್ಮನು ಇದ್ದಾನೆ. ನಿಮ್ಮನ್ನು ನಾನು ಗೌರವಿಸಬೇಕು, ಯಾಕಂದರೆ ನಿಮ್ಮಲ್ಲಿ ಪರಿಶುದ್ಧ ಆತ್ಮನು ಇದ್ದಾನೆ. ಮೂರನೇ ಪರಿಚ್ಛೇದವನ್ನು ಗಮನಿಸೋಣ. ಮೂರನೆಯ ಪರಿಚ್ಛೇದ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ಆದುದರಿಂದ ಈ ಭಾಗವನ್ನು ಸ್ವಲ್ಪ ವಿಸ್ತಾರವಾಗಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸಿದ್ದೇನೆ. ಮೂರನೆಯ ಪ್ರಸ್ತಾಪ, ಮಾರ್ಕನು ಬರೆದು ಸುವಾರ್ತೆ 7:24-30 ಬರೆಯಲ್ಪಟ್ಟ ಮಾತು ಅಲ್ಲಿ ಹೀಗಿದೆ. ಈ ಮೂರನೆಯ ಭಾಗದಲ್ಲಿ ಹೇಳಲ್ಪಟ್ಟಿರುವಂತಹದು ಯೇಸು ಅನ್ಯ ಮತಸ್ಥಳ ಮಗಳನ್ನು ಸ್ವಸ್ಥ ಮಾಡಿದ ಒಂದು ಒಳ್ಳೆಯ ಘಟನೆ ಬರೆಯಲ್ಪಟ್ಟಿದೆ. ದೇವರ ವಿಷಯದಲ್ಲಿ ಜ್ಞಾನಿಯಾಗಿ ಈಗ ಹೇಳಲಿರುವ ಮೂರು ಕೀ ವರ್ಡ್ಸನ್ನು, ಮುಖ್ಯವಾದ ಮೂರು ಪದಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ. ಆ ಮೂರು ಪದಗಳಲ್ಲಿ ಒಂದು ಗೋ ಟು ಗಾಡ್ ಇನ್ ಫೇತ್, ದೇವರ ಬಳಿಗೆ ಹೋಗು ನಂಬಿಕೆಯಿಂದ. ನಂಬಿಕೆಯಿಂದ ನೀನು ದೇವರ ಬಳಿಗೆ ಹೋಗು, ಯೇಸುವಿನ ಬಳಿಗೆ ಹೋಗು. ಬರೆಯಲ್ಪಟ್ಟ ಮಾತು ನೋಡ್ರಿ, Mark 7:24 ಯೇಸು ಎದ್ದು ಹೊರಟು ತೋರ್ ಪಟ್ಟಣ ಪ್ರಾಂತಗಳಿಗೆ ಹೋಗಿ ಒಂದು ಮನೆಯೊಳಗೆ ಇಳಿದುಕೊಂಡು ಅದು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಒಂದು ಮನೆಯಲ್ಲಿ ಗೊತ್ತು ಮಾಡಿಕೊಂಡ. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು. ಸ್ಪ್ರೆಡ್ ಆಯಿತು ನ್ಯೂಸು, ಏಸು ಬಂದಿದ್ದಾನೆ, ಏಸು ಬಂದಿದ್ದಾನೆ. ಯಾರಿಗೆ ಈ ವಾರ್ತೆ ಗುಡ್ ನ್ಯೂಸು? ಯಾರಿಗಂದರೆ ಯಾರು ಕಾಯಿಲೆಯಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ, ಮುರಿಯಲ್ಪಟ್ಟಿದ್ದಾರೋ, ಸಾಕಾಗಿ ಹೋಗಿದೆಯೋ ಈ ಜೀವನದಲ್ಲಿ, ಆಯಾಸ ಪಟ್ಟಿಕೊಂಡಿದ್ದಾರೋ, ನನಗೆ ಇನಫ್, ನನಗೆ ಸಾಕಾಯಿತು ಅಂತ ಹೇಳ್ತಾರೋ ಅವರಿಗೆ ಒಂದು ಗುಡ್ ನ್ಯೂಸ್. ಈ ಗುಡ್ ನ್ಯೂಸು ಒಂದು ಹೆಂಗಸಿಗೆ ಹೋಗಿ ಕೇಳಿಸಿಕೊಳ್ಳಿತು. ವಚನ ನೋಡ್ರಿ 7:25, ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆಯ ಮಗಳಿಗೆ ದೆವ್ವ ಹಿಡಿದಿತ್ತು. ಆ ಹೆಂಗಸು ಅನ್ಯಮತಸ್ಥದವಳು ಸುರೋಪೋಯಿನಿಕ್ಕೆರವಳು ಆಗಿದ್ದಳು. ಹಾಗಾದರೆ ಈಕೆಯ ಕುರಿತಾಗಿ ಹೇಳಲ್ಪಟ್ಟ ಮಾತುಗಳು ತೂರು ಪಟ್ಟಣ, ಆಮೇಲೆ ಈಕೆಯ ಕುರಿತಾಗಿ ಹೇಳಲ್ಪಡುವಂಥ ಮಾತು ಸುದ್ದಿಯನ್ನು ಕೇಳಿದ್ಲು, ಕೇಳಿದ ಕೂಡಲೇ ಮನೆಯನ್ನು ಬಿಟ್ಲು, ಯೇಸು ಎಲ್ಲಿದ್ದಾನೋ ಹುಡುಕಿಕೊಂಡು ಬಂದ್ಲು, ಯೇಸುವನ್ನು ಕಂಡ ಕೂಡಲೇ ಪಾದಕ್ಕೆ ಬಿದ್ದಳು, ಬಿದ್ದು ಬಿಟ್ಟು ಕೇಳಿದ ಮಾತು ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ಯೇಸುವೇ ಕರುಣಿಸು. ಯೇಸು ಯಾರು? ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಹಳವಡಂಬಡಿಕೆಯಲ್ಲಿ ಏಸು ಯಾರು? ಏಸು ನಮ್ಮ ರಕ್ಷಕನು, ಪಾಪ ಪರಿಹಾರಕನು ಮತ್ತು ರೋಗ ಪರಿಹಾರಕನು. ಏಸು ಸುಮಾರು
80% ಅಷ್ಟು ಗಲೀಲಾಯ ಸೀಮೆಗಳಲ್ಲೆಲ್ಲ ಎಲ್ಲ ಕಡೆಗಳಲ್ಲಿ ಅದ್ಭುತಗಳನ್ನು ಮಾಡುತ್ತಾ ಬಂದ. ಯೇಸುವಿನ ಬಳಿಗೆ ಬಂದವರು ಯಾರು ಕೂಡ ಬಂದ ಹಾಗೆ ಹಿಂದಕ್ಕೆ ಹೋಗಲಿಲ್ಲ. ಬದಲು ಯೇಸು ಎಲ್ಲರನ್ನು ಮುಟ್ಟಿ ಅವರನ್ನು ಆಶೀರ್ವದಿಸಿದ, ಹೀಲಿಂಗ್ ಕೊಟ್ಟ. ಮಕ್ಕಳಾಗಲಿ, ಯೌವನಸ್ಥರಾಗಲಿ, ಮರಣ ಹೊಂದಿದವರಾಗಲಿ, ಸಕಲ ವಿಧವಾದ ರೋಗಗಳನ್ನು ಆತನು ಮುಟ್ಟಿ ವಾಸಿ ಮಾಡಿದ. ಹೆಂಗಸಿಗೆ ಈ ನ್ಯೂಸ್ ಗುಡ್ ನ್ಯೂಸ್, ಸಂತೋಷದಾಯಕ ಒಂದು ಸ್ವರ ಆಕೆಗೆ. ಹಾಗಾದರೆ ನಾನು ಯೇಸುವಿನ ಬಳಿಗೆ ಹೋಗ್ತಾನೆ, ನನಗೆ ಯೇಸು ಬೇಕು, ಯೇಸು ನನ್ನ ಪೀಡನೆಯನ್ನು ಬಿಡಿಸ್ತಾನೆ. ಯಾವುದು ಪೀಡಿಸುವುದು? ದೆವ್ವ. ಒಂದು ಸಾರಿ ಒಬ್ಬ ವ್ಯಕ್ತಿಗೆ, ಮಗುವಾಗಲಿ ದೊಡ್ಡವರಿಗಾಗಲಿ, ದೆವ್ವ ಪೀಡಿಸುವುದಕ್ಕೆ ಪ್ರಯತ್ನಿಸಿದರೆ ಒಂದು ಬೆಂಕಿಗೆ ತಳ್ತದೆ, ಅಥವಾ ಬೆಟ್ಟದಿಂದ ಕೆಳಗೆ ದೊಬ್ತವೆ, ಅಥವಾ ಬೇರೆ ಬೇರೆ ಟಾರ್ಚರನ್ನು ಕೊಡ್ತದೆ. ಹಾಗಲಿರಳು ನಿದ್ದೆ ಮಾಡಲಿಕ್ಕೆ ಬಿಡುವುದಿಲ್ಲ, ಡಿಸ್ಟರ್ಬೆನ್ಸ್ ಭಾಳಷ್ಟು ಮಾಡ್ತದೆ. ಮತ್ತು ಸಾಕಾಗಿ ಹೋಗಬೇಕು, ನನಗೆ ಸುಸ್ತಾಗಿದೆ, ಬೇಡ ಈ ಜೀವ ಎಂದು ಹೇಳುವಷ್ಟು ಪೀಡಿಸ್ತದೆ. ಸೈತಾನು ಹಾಳು ಮಾಡುವುದಕ್ಕೆ, ಕೆಡಿಸುವುದಕ್ಕೆ, ನಷ್ಟ ಮಾಡುವುದಕ್ಕೆ, ಸಂತೋಷ ಸಮಾಧಾನವನ್ನು ಕಿತ್ತು ಹಾಕೋದಕ್ಕೆ ಆತನು ಬರ್ತಾನೆ ಹೊರತು ಜೀವವು ಸಮೃದ್ಧಿಯನ್ನು ಕೊಡೋದಕ್ಕೆ ಯೇಸು ಮಾತ್ರನೇ ಬಂದದು. ಯೇಸುವಿಗೆ ಜನರ ಮೇಲೆ ಪ್ರೀತಿ, ಮನುಷ್ಯರ ಮೇಲೆ ಪ್ರೀತಿ. ಸೈತಾನಿಗೆ ಪ್ರತಿಯೊಬ್ಬೊಬ್ಬರು ನಾಶನಕ್ಕೆ ಹೋಗುವುದರಲ್ಲಿ ಪೀಡಿಸುವುದಕ್ಕೆ ಆತನು ಇಷ್ಟಪಟ್ಟು ಅನೇಕ ಸಾರಿ ಮನುಷ್ಯನನ್ನು ಬೇರೆ ಬೇರೆ ರೀತಿಯಲ್ಲಿ, ಕಾಯಿಲೆಗಳಲ್ಲಿ, ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ಅವಮಾನಗಳಲ್ಲಿ ಪೀಡಿಸುತ್ತಾನೆ ಇದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 15ನೆಯ ಸಂದಿಯಲ್ಲಿ ಹೇಳಲ್ಪಡುವಂಥ ಒಂದು ಮಾತು ನೋಡ್ರಿ. ಅದರಲ್ಲಿ ಹೇಳಲ್ಪಡುವಂಥದ್ದು ಸೇಮ್ ಸ್ಟೋರಿ ರಿಪೀಟ್ ಆದದನ್ನು ಮಾರ್ಕನು ಕೂಡ ಬರೀತಾನೆ. ಅದರಲ್ಲಿ ಏನಂತಂದರೆ, ತೋರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು, ಹೋದಂಥ ಯೇಸು. ಇಲ್ಲಿ ಹೇಳಲ್ಪಟ್ಟದ್ದು ಕಾನಾನ್ಯ ಸ್ತ್ರೀ ಎಂದು ಹೇಳಲ್ಪಟ್ಟಿದೆ. ಆದರೆ ಇವಳು ಮತ್ತಾಯನ ಪ್ರಕಾರ ಹೀಗೆ ಹೇಳಲ್ಪಟ್ಟಿದೆ, ಸ್ವಾಮಿ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು, ಸ್ವಾಮಿ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿ ಕೂಗಿ ಅಂದರೆ ದೊಡ್ಡ ಸ್ವರದಲ್ಲಿ ಆಕೆ ಹೇಳಿದ್ದು. ದಾವಿದನ ಕುಮಾರನೇ ಎಕ್ಸ್ಪ್ರೆಷನ್, ವಾಯ್ಸ್, ಅದರದ್ದು ಸ್ವರಭಾರ ಗಟ್ಟಿಯಾದ ಸೌಂಡಿನಿಂದ ಕೇಳುವಾಗ ಜನರೆಲ್ಲರೂ ಆಕೆಯನ್ನು ನೋಡ್ತಾ ಇದ್ರು. ನೋಡಿ, ಈಕೆ ಹೇಳಿದ ಮಾತುಗಳನ್ನು ಜನರು ಕೇಳಿಸ್ಕೊಂಡ್ರು. ಆದರೆ ಈಕೆಯ ಮಾತಿನಲ್ಲಿ ಹೊರಬರುವ ಮಾತೇನೆಂದರೆ, ನೀನು ವಾಗ್ದಾನದ ಪುತ್ರನು, ಇಸ್ರೇಲ್ ದೇಶಕ್ಕಾಗಿ ಜನರಿಗಾಗಿ ನೀನು ಬಂದಾತನು. ಹೀಗಿರುವಾಗ ನೀನು ಇಸ್ರೇಲಿಗಾಗಿ ಬಂದೆ, ಆದರೆ ನಾನು ನಿನ್ನನ್ನು ಕೇಳ್ಕೊಳ್ತಿದ್ದೇನೆ, ಯೇಸುವೇ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು, ನನ್ನ ಮಗಳನ್ನು ಗುಣಪಡಿಸು. ಬಹಳಷ್ಟು ಆಕೆಯ ಹೃದಯದಲ್ಲಿ ವೇದನೆ ಮನೆ ಮಾಡಿತ್ತು. ಯೇಸು ಸ್ವಲ್ಪ ಸಮಯ ಕಳೆಯಲು ಇಚ್ಛಿಸಿದ. ಹೇಗೂ ಸ್ತ್ರೀಗೆ ವಿಷಯ ಗೊತ್ತಾಗಿ ಆಕೆ ಕೂಗಿದಂಥ ಶಬ್ದಗಳನ್ನು ನಾವು ಕೇಳಿಸಿಕೊಂಡೆವು. ಹಾಗಾದರೆ ಯೇಸು ಹೇಳಿದ ಮಾತು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲರ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟಿಲ್ಲ ಹೇಳಿದ ಮಾತು, ನಾನು ಬಂದದ್ದು ಯಹೂದ್ಯರಿಗೋಸ್ಕರ, ನಾನು ಬೇರೆಯವರಿಗೋಸ್ಕರ ಬಂದಿಲ್ಲ. ಯೇಸು ಹೇಳಿರೋ ಮಾತು ಆಕೆಗೆ ಒಂದು ವೇಳೆ ನೋವಾಗಿರಬಹುದು, ಆದರೆ ಆಕೆಯ ಕೈಯಲ್ಲಿ ಬೀಗದ ಕೈ ಇದೆ. ಏನದು? ಗೋ ಟು ಗಾಡ್ ಇನ್ ಫೇತ್. ದೇವರ ಬಳಿಗೆ ಹೋಗುವಾಗ ನಂಬಿಕೆಯಿಂದ ಹೋಗು, ನಂಬಿಕೆಯಿಂದ ಹೋಗು. ಯೇಸು ಯಾರು? ಕೃಪಾ ಸಾನ್ನಿಧ್ಯದ ಸಿಂಹಾಸನದಲ್ಲಿ ಕೂತ್ಕೊಂಡಿರುವವನು, ಕೃಪೆಯ ಭರಿತನು ಆತನು. ಕೃಪೆಯಿಂದ ನಾವು ತಗ್ಗುತನದಿಂದ ದೇವರ ಸನ್ನಿಧಿಯಲ್ಲಿ ಬೇಡಿದ್ದಾಗ ಆತನು ನಿನ್ನ ಪ್ರತಿ ಕೊರತೆಯನ್ನು, ರೋಗವನ್ನು, ಕಷ್ಟವನ್ನು ಪರಿಹರಿಸ್ತಾನೆ. ನಂಬಿಕೆಯಿಂದ ದೇವರ ಬಳಿಗೆ ಬಾ. ಪ್ರಾರ್ಥನೆಯನ್ನು ಕೇಳುವ ದೇವರು, ಜೀವಿಸುವ ದೇವರು,
ದೇವರ ವಾಕ್ಯದಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ಯಾಕೊಬ್ಬ 4:2 ಹೀಗೆ ಹೇಳಲ್ಪಟ್ಟಿದೆ, ನೀವು ನಂಬಿಕೊಂಡು ಬೇಡಲಿಲ್ಲ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನೀವು ಹೊಂದದೇ ಇದ್ದೀರಿ. ಬೇಡಿಕೊಳ್ಳಿರಿ. ಆ ಬೇಡಿಕೆ ಏನು? ಒಂದ್ಸಾರಿ ಪ್ರಾರ್ಥನೆ ಮಾಡಿ ಮುಗಿಸುವುದಲ್ಲ. ಬೇಡು, ಬೇಡುತ್ತಲೇ ಇರು. ಬೇಡಿದ ಪ್ರಾರ್ಥನೆಗೆ ದೇವರು ಖಂಡಿತ ಉತ್ತರ ಕೊಡ್ತಾನೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ಎರಡನೆಯ ಭಾಗ, ಅದರಲ್ಲಿ ಹೇಳಲ್ಪಡುವ ಮಾತು, ವರ್ಷಿಪ್ಫುಲ್ಲಿ ಆಸ್ಕ್, ಆರಾಧನಾ ಪೂರ್ವಕವಾಗಿ ನೀನು ಕೇಳಿಕೋ. ಆರಾಧನಾ ಪೂರ್ವಕವಾಗಿ ಕೇಳಿಕೋ. ವಚನ ನೋಡ್ರಿ, 15:22 ವಚನದಲ್ಲಿ, 15:22, ಶಿ ಆಸ್ಕ್ ಜೀಸಸ್ ಫಾರ್ ಮರ್ಸಿ, ಕರುಣೆಗೋಸ್ಕರ ಯೇಸುವನ್ನು ಕೇಳಿಕೊಂಡಳು. ಕರುಣೆ, 25 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೋಡ್ರಿ, ಆಗ ಆಕೆ ಬಂದು ಆತನಿಗೆ ಅಡ್ಡಬಿದ್ದು. ಅಡ್ಡ ಬೀಳುದು ಅಂದ್ರೆ ಅರ್ಥ ಏನು? ಕೂತ್ಕೊಳ್ಳುವುದು ಹೇಗೆ ನಮಗೆ ಗೊತ್ತಿದೆ, ಪ್ರಾರ್ಥನೆಯಲ್ಲಿ ಮೊಣಕಾಲೂರುವುದು ಹೇಗೆ ನಮಗೆ ಗೊತ್ತಿದೆ, ಕಣ್ಣುಗಳನ್ನು ಮುಚ್ಚುವುದು, ಕಣ್ಣುಗಳನ್ನು ತೆರೆಯುವುದು ಪ್ರಾರ್ಥನೆಯಲ್ಲಿ ಮಾಡ್ಕೊಳ್ತೇವೆ. ಆದರೆ ಅಡ್ಡ ಬೀಳುವುದು ಅಂದರೆ ನನ್ನ ಮುಖ ಭೂಮಿಗೆ ತಾಗಬೇಕು, ನನ್ನ ಹೋಲ್ ಬಾಡಿ ಭೂಮಿಯಲ್ಲಿ ಬಿದ್ದು ವರ್ಷಿಪ್ ಮಾಡುವುದು. ಹಾಗಾದರೆ ಯೇಸು ಚದರಿದ ಇಸ್ರೇಲರಿಗಾಗಿ ಬಂದ ಎಂದು ಹೇಳಲ್ಪಟ್ಟಿದೆ. ಆದರೆ ಆಕೆ ಯೇಸುವಿನ ಪಾದಕ್ಕೆ ಬಿದ್ದಲು. ಯಾಕಂದರೆ ನೀನೊಬ್ಬನೇ ನನ್ನ ಕಾಯಿಲೆಯನ್ನು ಗುಣಪಡಿಸಲು ಶಕ್ತನು, ನನ್ನ ದುಃಖವನ್ನು ಹೋಗಲಾಡಿಸಲು ನೀನೊಬ್ಬನೇ ಶಕ್ತನು. ಲಾರ್ಡ್ ಹೆಲ್ಪ್ ಮೀ, ದೇವರೇ, ಕರ್ತನೇ, ಒಡೆಯನೇ, ನನಗೆ ಸಹಾಯ ಮಾಡು. ಹಾಗಾದರೆ ಯೇಸು ಮೊದಲ ಬೇಡಿಕೆಯನ್ನು ಧಿಕ್ಕರಿಸಿದ್ದನ್ನು ನೋಡಬಹುದು. ನಾನು ನಿನ್ನ ಪ್ರಾರ್ಥನೆ ಕೇಳುವುದಕ್ಕಾಗಿ ಬಂದದಲ್ಲ, ಇಸ್ರೇಲರ ಪ್ರಾರ್ಥನೆ ಕೇಳುವುದಕ್ಕೆ ಬಂದೆ. ಎರಡನೇದಾಗಿ ಶಿಷ್ಯರು ಕೂಡ ಆಕೆಗೆ ಹೇಳುವಂಥದ್ದು, ಯೇಸುವಿಗೆ ಹೇಳುವುದು ಏನಂತಂದರೆ, ಆಕೆಯನ್ನು ಕಳಿಸಿ ಬಿಡು. ಆಕೆ ಗಲಾಟೆ ಮಾಡ್ತಾ ಇರ್ತಾಳೆ, ಗಲಾಟೆ ತುಂಬ ಮಾಡ್ತಿದ್ದಾಳೆ, ಅದರಿಂದ ಆಕೆಯನ್ನು ಕಳಿಸ್ಬಿಡು. ಮೂರನೇದಾಗಿ ಆಕೆ ಅನ್ಯಳು, ಅನ್ಯಳು ಅಂದಾಗ ಕೊಡಲ್ಪಟ್ಟ ರೆಸ್ಪೆಕ್ಟ್ ಎಷ್ಟು ಭಯಾನಕವಾಗಿತ್ತಂದರೆ, ಯಹೂದ್ಯರು ಅನ್ಯರನ್ನು ನಾಯಿಗಳಂತೆ ಕಾಣುತ್ತಿದ್ರು. ಆಕೆಯ ಅಸಹಾಯಕತೆ, ಆಕೆಯ ದುಃಖ, ಆಕೆ ಯೇಸುವಿನ ಬಳಿಗೆ ಬಂದದ್ದು. ಅನೇಕರು ಮೇಲ್ಥರದ ಗುಂಪು, ಕೆಳಗಿನ ಥರದ ಗುಂಪು ಎನ್ನುವಂಥದ್ದು ಈಗಲೂ ಕೂಡ ಸಮಾಜಗಳಲ್ಲಿ ಇದೆ. ಆದರೆ ಈಕೆ ತನ್ನನ್ನು ತಗ್ಗಿಸಿಕೊಂಡಳು. ಬೆಗ್ಡ್ ಫಾರ್ ಹೆಲ್ಪ್, ತನಗೆ ಸಹಾಯ ಆಗಲೇಬೇಕು, ನನಗೆ ಬೇಕು. ಮೊಣಕಾಲೂರಿದ್ದಲೋ, ಸ್ಟ್ರಾಸ್ಟಾಂಗ ಬಿದ್ದಲೋ, ಭೂಮಿಗೆ ಮುಖವು ತಾಗಿತೋ, ಆದರೆ ನಾಯಿ ತನ್ನ ಯಜಮಾನನ ಕೈ ಕಾಲುಗಳನ್ನು ನೆಕ್ತದೆ. ನಾಯಿ ಯಜಮಾನನ ಮಗನ ಕೈಯಿಂದ ಒಂದು ತುತ್ತು ಕೆಳಗೆ ಬಿದ್ದ ಕೂಡಲೇ ಓಡಿ ಹೋಗಿ ಹಿಡಿದು ತಿಂದು ಕಣ್ಣುಗಳನ್ನು ಯಜಮಾನನ ಕಡೆಗೆ ನೋಡ್ತದೆ, ಬಾಲವನ್ನು ಅಲ್ಲಾಡಿಸ್ತದೆ. ಆರಾಧನೆ ಮಾಡುವಾಗ ದೇವರನ್ನು ಆರಾಧಿಸು. ಆರಾಧನೆಗೆ ಯೋಗ್ಯನು ಯೇಸು, ಸ್ತುತಿಗೆ ಮಾನಕ್ಕೆ ಪಾತ್ರನು ಯೇಸು. ನಮ್ಮ ಆರಾಧನೆಯನ್ನು ಸ್ವೀಕರಿಸುವುದಕ್ಕೆ ಯೇಸು ಆಲಯಕ್ಕೆ ಇಳಿದು ಬರ್ತಾನೆ. ನಾವು ನಮ್ಮ ಮನವಿಯನ್ನು ದೇವರ ಮುಂದೆ ಹಾಕುವಾಗ ಹೃದಯಪೂರ್ವಕವಾಗಿ ಹೊಯ್ಯಬೇಕು. 12 ಹೃದಯಪೂರ್ವಕವಾಗಿ ಹೊಯ್ದು ಕಣ್ಣಲ್ಲಿ ನೀರು ಸುರಿಯುವಂಥದ್ದನ್ನು ಏಲಿಯು ಕಂಡ. ಹಾಗಾದರೆ ನಮ್ಮ ಪ್ರಾರ್ಥನೆ, ದೀನತೆಯ ಪ್ರಾರ್ಥನೆಯು ಎಂದಿಗೂ ಧಿಕ್ಕರಿಸಲ್ಪಡುವುದಿಲ್ಲ. ಅಧಿಕಾರದ ಪ್ರಾರ್ಥನೆ, ಅಹಂಕಾರದ ಪ್ರಾರ್ಥನೆ ಯಾವ ಉತ್ತರವನ್ನು ಕೊಡುವುದಿಲ್ಲ. ಕೀರ್ತನೆ 29:2 ವಚನದಲ್ಲಿ, ಯಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯಹೋವನಿಗೆ ಅಡ್ಡಬೀಳ್ರಿ. ಯಹೋವನಿಗೆ ಅಡ್ಡಬೀಳ್ರಿ. ಯಹೋವನ ಸ್ತುತಿಗೆ ಯೋಗ್ಯನು, ಮಾನಕ್ಕೆ ಪಾತ್ರನು.
ಪ್ರಾರ್ಥನೆಯಲ್ಲಿ ನಿಖರ ಪದಗಳಿದ್ದವು, ಬೇಡಿಕೆಯ ಹೃದಯದಲ್ಲಿ ಇಂಗಿತವು ಕಂಡುಬಂದಿದ್ದವು. ಮಗಳ ಕಡೆಗೆ ದೃಷ್ಟಿ, ಮಗಳಿಗೆ ಆಗುವ ಹಿಂಸೆಯನ್ನು ನೋಡಿ ತಾಳಲಾರದೆ ತಾಯಿ ಮುಂದೆ ಬಂದು ಮಗಳನ್ನು ಮುಟ್ಟು ಮಗಳನ್ನು ಕರ್ಕೊಂಡ್ಬರಲಿಲ್ಲ. ಆದರೆ ಯೇಸುವಿನ ಬಾಯಿಂದ ಉದುರುವ ಒಂದು ಮಾತಿಗಾಗಿ ಯೇಸುವಿನ ಬಳಿಗೆ ಓಡೋಡಿ ಬಂದಳು. ಪಾಯಿಂಟ್ ನಂಬರ್ 3, ಹಂಬ್ಲಿ ಪರ್ಸಿಸ್ಟ್. ದೀನಳಾಗಿ ದೀನಳಾಗಿ ಆಕೆ ಕೇಳಿದ್ಲು. ಒಂದನೇದಾಗಿ ನಾವು ನೋಡಿದ್ದು ಗೋ ಟು ಗಾಡ್ ಇನ್ ಫೇತ್, ನಂಬಿಕೆಯಿಂದ ದೇವರ ಬಳಿಗೆ ಹೋಗು. ವರ್ಷಿಪ್ಫುಲಿ ಆಸ್ಕ್, ಆರಾಧನೆಯಿಂದ ಆತನ ಪಾದಕ್ಕೆ ಬಿದ್ದು ಕೇಳು. ಅದರೊಟ್ಟಿಗೆ ಹಂಬ್ಲಿ ಪ್ರಸಿಸ್ಟ್, ನೀನು ದೀನಳಾಗಿ ಬಿಡದೆ ಕೇಳು. ಈ ದಿನದಲ್ಲಿ ಏನು ನೀನು ಬೇಡಿಕೊಳ್ತೀಯೋ ನೂರಕ್ಕೆ ನೂರು ಉತ್ತರ ನಿನಗೆ ಸಿಗ್ತದೆ. ಯಾಕಂದರೆ ನೀನು ಬಂದಿರುವಂತಹದು ಸೇನಾಧೀಶ್ವರನಾದ ಯೆಹೋವನ ಪಾದದ ಬಳಿಗೆ. ಕೃಪಾ ಸಿಂಹಾಸನದಲ್ಲಿ ಕೂತಂಥ ಯೇಸು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ. ಅವಳಿಗೆ ಗೊತ್ತಿತ್ತು, ನಾನು ಯೋಗ್ಯಳಲ್ಲ ಯೇಸುವೇ, ನಾನು ಯೋಗ್ಯಳಲ್ಲ, ನಾನು ಅನ್ಯಳು, ನನಗೆ ನಿನ್ನ ಸನ್ನಿಧಿಗೆ ಬರುವುದಕ್ಕೆ ಯೋಗ್ಯತೆ ಇಲ್ಲ. ಯೇಸುವಿನ ಮಾತು ಕಠಿಣವಾಗಿ ಕಂಡುಬಂತು. ಆಕೆಯ ನಂಬಿಕೆಯನ್ನು ಪರೀಕ್ಷಿಸುವ ಉದ್ದೇಶ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸ್ವಾಮಿ ಆ ಮಾತು ನಿಜವೇ? 15 Matthew 15:27, ಸ್ವಾಮಿ ಆ ಮಾತು ನಿಜವೇ? ನಾಯಿ ಮರಿಗಳಿಗಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ. ಒಂದು ವೇಳೆ ಒಂದು ತುತ್ತು ಕೆಳಗೆ ಬಿದ್ದ ಕೂಡಲೇ ನಾಯಿ ಹೋಗಿ ಅದನ್ನು ತಿಂತದಲ್ಲ. ಯೆಹೂದ್ಯರು ದೇವಜನಾಂಗ, ದೇವರಾರಿಸಿಕೊಂಡ ಮಂಡಳಿ, ದೇವರಿಗೂ ಅಬ್ರಹಾಮನಿಗೂ ಅವರ ಮಕ್ಕಳಿಗೂ ಜನಾಂಗಕ್ಕೂ ಸಂಬಂಧ ಇದೆ, ಇತರ ಜನಾಂಗಗಳ ಕಡೆಗೆ ಸಂಬಂಧ ಇಲ್ಲ ಎನ್ನುವ ಭಾವನೆ ಇದ್ದಂಥ ಜನರು, ನಾವು ಸುಪೀರಿಯರ್, ಅವರು ಕೆಳದರ್ಜೆಯವರು ಎಂದು ಹೇಳಿ ತಾರತಮ್ಯವನ್ನು ಮಾಡಿದರು. ಯೇಸು ಬಂದ ಮುಖ್ಯವಾದ ಉದ್ದೇಶ ಇಸ್ರೇಲರಿಗೂ ಯೆಹೂದ್ಯರಿಗೂ. ಇದರಿಂದ ಬಂದಂಥ ಒಂದು ಉತ್ತರ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಅಬ್ರಹಾಮನ ಮೂಲಕ ಸಂತಾನದಿಂದ ಬರುವ ಯೇಸುವಿನ ಮೂಲಕ ಇಡೀ ಜಗತ್ತಿಗೆ, ಮೊದಲು ಯಹೂದ್ಯರಿಗೆ ನಂತರ ಗ್ರೀಕರಿಗೆ. ಸುವಾರ್ತೆ ಮೊದಲು ಹೋದದ್ದು ಯೇಸುವಿನ ಸುವಾರ್ತೆ, ಯೇಸು ಸತ್ತೊಳಗಿಂದ ಎದ್ದಿದ್ದಾನೆ ಎನ್ನುವಂಥ ಗುಡ್ ನ್ಯೂಸ್ ಹೊರ ಬಂದದ್ದು ಫಸ್ಟ್ ಯಹೂದ್ಯರಿಗೆ, ನಂತರ ಗ್ರೀಕರಿಗೆ ಮತ್ತು ಇಡೀ ಜಗತ್ತಿನವರಿಗೆ. ಅವಳು ಕೋಪ ಮಾಡಲಿಲ್ಲ, ಅವಳು ದೀನಳಾದ್ಲು, ತನ್ನನ್ನು ತಗ್ಗಿಸಿಕೊಂಡ್ಳು, ತನ್ನ ಉಪಯೋಗಕ್ಕೋಸ್ಕರ ಆ ಪದಗಳನ್ನು ತನ್ನದಾಗಿ ಅಂಗೀಕರಿಸಿ ಹೇಳಿದ ಮಾತು. ಒಂದು ತುಂಡು ತುತ್ತು ಪೀಸ್, ಆ ಒಂದು ರೊಟ್ಟಿಯ ಭಾಗ ಕೆಳಗೆ ಬಿದ್ದ ಕೂಡಲೇ ಓಡಿ ಹೋಗಿ ನಾಯಿ ಮರಿ ಅದನ್ನು ತಿಂತದಲ್ಲ. ಐ ಆಮ್ ರೆಡಿ. ಯೇಸುವೇ ಈಗ ನಿನ್ನ ಬಾಯಿಂದ ಒಂದು ಪದ ಕೆಳಗೆ ಬಿಡಲಿ, ಅದನ್ನು ನಾನು ಸ್ವೀಕರಿಸ್ತಾನೆ, ನಾನು ಮನೆಗೆ ಹೋಗ್ತಾನೆ. ಎಂಥ ದೀನತೆ, ಎಂಥ ಒಂದು ಅವಶ್ಯಕತೆ ಇದ್ದಂಥ ಭಾಗ ತಗ್ಗಿಸಿಕೊಂಡ್ಲು. ತಗ್ಗಿಸಲ್ಪಟ್ಟವರು ಮೇಲಕ್ಕೆ ಎತ್ತಲ್ಪಡ್ತಾರೆ. ಯಾಕೊಬ್ಬ 4:10 ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗ ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ಏತುತ್ತಾನೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ನಿಮಗೆ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ. ತಗ್ಗುತನದ ದೀನತೆಯ ಪ್ರಾರ್ಥನೆಯನ್ನು ಎಂದಿಗೂ ದೇವರು ತಳ್ಳಲಿಲ್ಲ. ಯೇಸು ಹೇಳಿದ್ದು ಅಮ್ಮ, ಬ್ಯೂಟಿಫುಲ್ ಪದ, ಕೆಲವರಿಗೆ ಮಾತ್ರ, ಎಸ್ಪೆಷಲಿ ಸ್ತ್ರೀಯರಿಗೆ. ಅನೇಕ ಕಡೆಗಳಲ್ಲಿ ಯೇಸು ಹೇಳಿದ ಮಾತು, ತನ್ನ ಸ್ವಂತ ತಾಯಿಗೂ ಕೂಡ ಅಮ್ಮ, ಹಾಗೆಯೇ ಬೇರೆಯವರಿಗೂ ಕೂಡ, ಅನ್ಯರಲ್ಲಿ ಈ ಸ್ತ್ರೀಗೂ ಕೂಡ ಅಮ್ಮ ಎಂದು ಹೇಳಿ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ನಿನಗಾಗಲಿ, ಹೋಗು ಎಂದು ಹೇಳುವಾಗ ಆ ತುತ್ತು, ಆ ಸ್ವರ, ಆ ಮಾತು
ಅದನ್ನು ಹಿಡಿದು ಹೃದಯದಲ್ಲಿ ಅಂಗೀಕರಿಸಿ ಮನೆಗೆ ಹೋದಾಗ ಆಕೆಗೆ ಬಿಡುಗಡೆ ಕಾದಿತ್ತು. ಮಗಳು ಸ್ವಸ್ಥಳಾಗಿದ್ಲು. ನಿನ್ನ ಎಲ್ಲ ಭಾರಗಳನ್ನು ಯೇಸು ಹೊತ್ತುಕೊಳ್ತಾನೆ. ನಮಗಿರುವ ದೇವರು ನಮ್ಮ ಭಾರವನ್ನು ಹೊತ್ತುಕೊಳ್ಳುವವನು. ಪಾಪದ ಭಾರ, ರೋಗದ ಭಾರ, ಕಷ್ಟದ ಭಾರ, ಕಣ್ಣೀರಿನ ಭಾರ ಏನಿದ್ದರೂ ಏಸು ಅದನ್ನು ಹೊತ್ಕೊಳ್ತಾನೆ. ಪ್ರಾರ್ಥನೆ ಮಾಡೋಣ. ಏಸುವೇ, ನಿನಗೆ ಸ್ತೋತ್ರವಾಗಲಿ. ನಾವು ನಿನ್ನ ಬಳಿಗೆ ಬರುವಂತೆ ನಂಬಿಕೆಯನ್ನು ಕೊಡು. ನಾವು ನಿನ್ನನ್ನು ಆರಾಧಿಸಿ ನಿನ್ನನ್ನು ಕೇಳುವ ಭಾಗ್ಯ ಕೊಡು. ದೀನ ಮನಸ್ಸಿನಿಂದ ನಿನ್ನತ್ರ ಬೇಡಿ ಸ್ವಾಮಿಯ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ನಮಗೆ ಕಲಿಸು. ಏಸು ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ನಂಬಿಕೆ ಬಹಳ ನಿನ್ನ ಮನಸ್ಸಿನದೇ ಆಗಲಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ ಪ್ರಾರ್ಥನೆ ವಿಷಯವಾಗಿ ಬಹಳ ಅರ್ಥಗರ್ಭಿತವಾಗಿ ದೇವರ ವಾಕ್ಯ ಸಂದೇಶ ನೀಡಿದಂಥ ನಮ್ಮ ಪ್ರೀತಿಯ ಸಭಾಪಾಲಕರಿಗೆ ನಮ್ಮೆಲ್ಲರ ಮೂಲಕವಾಗಿ ಅವ್ರನ್ನ ವಂದಿಸ್ತೇವೆ. ನಮ್ಮ ಕಾಣಿಕೆಯನ್ನು ಅರ್ಪಿಸಿದ್ದಕ್ಕಿಂತ ಮುಂಚೆ ಸಭಾ ಪ್ರಕಟಣೆಯನ್ನು ಕೇಳುವ ಈ ವಾರದ ಸಭಾ ಪ್ರಕಟಣೆಗಳು. ತಿಂಗಳ ಮೊದಲನೇ ಭಾನುವಾರದ ಕರ್ತನ ಪವಿತ್ರ ಭೋಜನ ಸಂಸ್ಕಾರದ ಈ ಆರಾಧನೆಯಲ್ಲಿ ದೇವರನ್ನು ಆರಾಧಿಸಿ ಕೊಂಡಾಡಲು ಕೂಡಿ ಬಂದಿರುವ ನಮ್ಮ ಸಭೆಯ ಹಾಗೂ ಇತರ ಸಭೆಗಳ ಎಲ್ಲ ಸದಸ್ಯರನ್ನು ಮತ್ತು ಆನ್ಲೈನ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಸದಸ್ಯರನ್ನು ನಮ್ಮ ಪ್ರಭು ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತಿಸಿ ವಂದಿಸುತ್ತೇವೆ. ಆರಾಧನೆಯ ಅಂತ್ಯದಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರವು ಆಚರಿಸಲ್ಪಡುವುದು ಸಿದ್ಧರಾಗಿ ಬಂದಿರುವ ಪೂರ್ಣ ಸಭಾಂಗಿಗಳು ಭಾಗವಹಿಸುವಂತೆ ಕೇಳಿಕೊಳ್ಳುತ್ತೇವೆ. ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಶ್ರಮ ದಿನಗಳ ಆರಾಧನೆಯು ನಡೆಸಲ್ಪಡುವುದು. ಡಯಾಸಿಸ್ನ ಪ್ರಕಟಣೆಗಳು. ಅಪ್ಲಿಕೇಶನ್ಸ್ ಫಾರ್ ಮಿನಿಸ್ಟ್ರಿ ಇನ್ ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ ಪಾಸ್ಟರಲ್ ಮಿನಿಸ್ಟ್ರಿಗೆ ಸೇವೆ ಮಾಡಲು ಆಸಕ್ತಿ ಉಳ್ಳ ಮೇಲ್ ಕ್ಯಾಂಡಿಡೇಟ್ಸ್ ಮಾರ್ಚ್ ತಿಂಗಳ 18ನೇ ತಾರೀಕಿನೊಳಗೆ ತಮ್ಮ ಅಪ್ಲಿಕೇಶನ್ಗಳನ್ನು ಸಲ್ಲಿಸುವಂತೆ ಕೇಳಿಕೊಳ್ಳುತ್ತೇವೆ. ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ ಡಯಾಸಿಸನ್ ಆಫೀಸ್ನಲ್ಲಿ ಬಿಷಪ್ ಸೆಕ್ರೆಟರಿ ಹುದ್ದೆಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. ಅಪ್ಲಿಕೇಶನ್ಗಳನ್ನು 16ನೇ ತಾರೀಕು ಮಾರ್ಚ್ನೊಳಗೆ ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಇದರಲ್ಲಿ ಈ ಅಪ್ಲಿಕೇಶನ್ಗಳನ್ನು ಹಾಕಲು ಅರ್ಹರಾಗಿರುತ್ತಾರೆ. ಬಿಷಪ್ ಕಾಟನ್ ವಿಮೆನ್ಸ್ ಕ್ರಿಶ್ಚಿಯನ್ ಕಾಲೇಜ್ CSI ಕಾಂಪೌಂಡ್ ಬ್ಯಾಂಗ್ಲೂರಿನಲ್ಲಿ ಲೇಡಿ ಪ್ರಿನ್ಸಿಪಲ್ ಹುದ್ದೆಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. 15ನೇ ತಾರೀಕು ಮಾರ್ಚ್ ಒಳಗೆ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದು. ಗುಡ್ವಿಲ್ ಕ್ರಿಶ್ಚಿಯನ್ ಕಾಲೇಜ್ ಫಾರ್ ವಿಮೆನ್, ಇದರಲ್ಲೂ ಕೂಡ ಲೇಡಿ ಪ್ರಿನ್ಸಿಪಲ್ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. 15ನೇ ತಾರೀಕು ಮಾರ್ಚ್ನೊಳಗೆ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬೇಕು. ಬಿಷಪ್ ಸಾರ್ಜೆಂಟ್ ಸ್ಕೂಲ್ ತುಮಕೂರಿನಲ್ಲಿ ಕನ್ನಡ ಟೀಚರ್ ಹುದ್ದೆಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. 17ನೇ ತಾರೀಕು ಮಾರ್ಚ್ನೊಳಗೆ ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಯುನೈಟೆಡ್ ಮಿಷನ್ ಹೈಸ್ಕೂಲ್ ಮಿಷನ್ ರೋಡ್, ಇದರಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಟೀಚರ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್, ಈ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. 22 ಮಾರ್ಚ್ನೊಳಗೆ ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಹೆಚ್ಚಿನ ವಿವರಗಳಿಗಾಗಿ ನೋಟಿಸ್ ಬೋರ್ಡ್ ಗಮನಿಸುವಂತೆ ಕೇಳಿಕೊಳ್ಳುತ್ತೇವೆ. ಈ ವಾರದಲ್ಲಿ ತಮ್ಮ ಜನನದಿನವನ್ನು ಆಚರಿಸಲಿಕ್ಕಿರುವ ನಮ್ಮ ಸಭೆಯ ಸದಸ್ಯರುಗಳು ಶ್ರೀ ಅಲನ್ ಕೆನೆತ್, ಶ್ರೀ ಚಂದ್ರಮೋಹನ್ ಪೀಟರ್, ಸಹೋದರಿ ಡಿ ಪ್ರೇಮ, ಶ್ರೀ ಎಚ್ ರಘುರಾಮ್, ಶ್ರೀ ಚಾರ್ಲ್ಸ್ ಹೆನ್ರಿ, ಶ್ರೀಮತಿ ದೀನಾ ಶಿಲ್ಪ, ಮಾಸ್ಟರ್ ಸಮರ್ಥ್ ಇಮ್ಯಾನ್ಯುಯಲ್, ಬೇಬಿ ಅಬಿಗೈಲ್ ಶ್ರೇಯ, ಶ್ರೀ ಗಾಡ್ವಿನ್ ಸುರೇಶ್, ಮಾಸ್ಟರ್ ಡೇನಿಯಲ್ ಜೆ, ಶ್ರೀಮತಿ ಆರ್ ಸುಧಾ ಗಿದ್ಯೋನ್, ಕುಮಾರಿ ಪ್ರಿಸ್ಕಾ ಶಲೋಮಿತ್ ಮತ್ತು ಶ್ರೀಮತಿ ಹೇಮಲತಾ. ಜನ್ಮದಿನವನ್ನು ಆಚರಿಸಲಿಕ್ಕಿರುವ ಎಲ್ಲ ಸಹೋದರ ಸಹೋದರಿಯರು, ಹಿರಿಯರು ಮತ್ತು ಮಕ್ಕಳೆಲ್ಲರಿಗೆ ಸಭೆಯವರಾದ ನಾವೆಲ್ಲರೂ ತುಂಬ ಹೃದಯದ ಶುಭಾಶಯಗಳನ್ನು ತಿಳಿಸುವವರಾಗಿದ್ದೇವೆ. ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಲಿಕ್ಕಿರುವ ಶ್ರೀಮತಿ ಮತ್ತು ಶ್ರೀ ಅಮೃತ್ ಕುಮಾರ್ ದಂಪತಿಗಳಿಗೆ ಸಭೆಯವರಾದ ನಮ್ಮೆಲ್ಲರ ತುಂಬ ಹೃದಯದ ಶುಭಾಶಯಗಳು. ಕಳೆದ ವಾರದಲ್ಲಿ ಕೂಡಿಕೆಯಾದ ಕಾಣಿಕೆಗಳ ವಿವರ. ಸಾಮಾನ್ಯ ಕಾಣಿಕೆ 4,355 ರೂಪಾಯಿಗಳು, ಕೃತಜ್ಞತಾ ಕಾಣಿಕೆ 3,400 ರೂಪಾಯಿಗಳು, ಜನನದಿನದ ಕಾಣಿಕೆ 2,200 ರೂಪಾಯಿಗಳು, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ 800 ರೂಪಾಯಿಗಳು, ದಶಮಾಂಶದ ಕಾಣಿಕೆ 2,000 ರೂಪಾಯಿಗಳು,
ಕಟ್ಟಡದ ನಿಧಿಗಾಗಿ 10,400 ರೂಪಾಯಿಗಳು, ಆಲಯದ ಮೀಡಿಯಾ ಎಕ್ವಿಪ್ಮೆಂಟ್ಗಳಿಗಾಗಿ 5,000 ರೂಪಾಯಿಗಳು, ಮಹಿಳಾ ಅನ್ಯೂನ ಸಂಘಕ್ಕಾಗಿ 1,000 ರೂಪಾಯಿಗಳು, ಮಾರ್ಚ್ ತಿಂಗಳ ಮೊದಲನೇ ದಿನದ ಆರಾಧನೆಯಿಂದ 3,710 ರೂಪಾಯಿಗಳು ಮತ್ತು ಶುಕ್ರವಾರ ಸಾಯಂಕಾಲದ ಆರಾಧನೆಯಿಂದ 5,130 ರೂಪಾಯಿಗಳು. ಹೀಗೆ ಕಳೆದ ವಾರದಲ್ಲಿ ಕೂಡಿಕೆಯಾದಂಥ ಒಟ್ಟು ಕಾಣಿಕೆ 37,995 ರೂಪಾಯಿಗಳು. ಬರುವ ಭಾನುವಾರ ಬೆಳಗ್ಗೆ 8:30 ಆರಾಧನೆಯು ನಡೆಸಲ್ಪಡುವ. ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಆಡಿಕೊಳ್ಳುವಂಥ ಸಂಕೀರ್ತನೆಯಲ್ಲಿ 65ನೆಯ ಸಂಕೀರ್ತನೆಯನ್ನು ಆಡಿಕೊಳ್ಳುವ 65ನೆಯ ಸಂಕೀರ್ತನೆ ಯೇಸು ಕರ್ತನು ಸಲಹೆ ಎಂಬನು ದಾಸಿ ಹೊಂದಿದ ಸಲಹ.
ನಾವು ತಂದೊರಪಿಸಿದಂಥ ಕಾಣಿಕೆ ದೇವರಿಗೆ ಅರ್ಪಿಸುವ. ದೀನತೆಯಿಂದ ನಂಬಿಕೆಯಿಂದ ಮಾಡುವಂಥ ಪ್ರಾರ್ಥನೆ ನೀನು ಕೇಳುತ್ತಿ ಸ್ವಾಮಿ. ಅಪ್ಪ, ನಿನ್ನ ಬಳಿಯಲ್ಲಿ ಬಂದವರನ್ನ ಸ್ವಾಮಿ ನಿನ್ನ ತಳ್ಳಿ ಬಿಡುವನಲ್ಲ, ನೀನು ಪ್ರೀತಿಯಿಂದ ಸ್ವೀಕಾರ ಮಾಡುವವನು ಸ್ವಾಮಿ. ಅಪ್ಪ, ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ಸ್ವಾಮಿ, ನಮ್ಮ ನಂಬಿಕೆ ಹೆಚ್ಚಾಗಿದೆ ಸ್ವಾಮಿ. ನಿನ್ನ ಆಲಯದಲ್ಲಿ ಸ್ವಾಮಿ ನಿನ್ನ ನಾಮದಲ್ಲಿ ನಾವು ನಂಬಿಕೆಯಿಂದ ಮಾಡುವಂಥ ಪ್ರಾರ್ಥನೆ ನೀನು ಕೇಳಿ ನಮಗೆ ಸದುತ್ರವನ್ನು ದಯಪಾಲಿಸಿಕೊಡುತ್ತಿ ಸ್ವಾಮಿ. ನಿನ್ನ ಆಲಯದಲ್ಲಿ ನಾವು ಸ್ವಾಮಿ, ನಾವು ಬೇರೆಯವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ನೀನು ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನೀನು ಮಾಡುವಂತಾಗಿದ್ದಿ ಸ್ವಾಮಿ. ಅದು ಸ್ವಾಮಿ, ಇದು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ರವನ್ನು ದಯಪಾಲಿಸಿಕೊಡು ಸ್ವಾಮಿ. ಪಾ, ನಿನ್ನ ಸಭೆಯಲ್ಲಿ ಸ್ವಾಮಿ, ನಿನ್ನ ಆಲಯದಲ್ಲಿ ಸ್ವಾಮಿ, ಯಾರಾದರೂ ಕಾಯಿಲೆ, ಕಷ್ಟದಲ್ಲಿ, ನೋವಿನಲ್ಲಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿ ಇರುವುದಾದರೆ, ಸಂಕಟದಲ್ಲಿ ಇರುವುದಾದರೆ, ಅದನ್ನೆಲ್ಲ ನೀಗಿಸಿ ಸ್ವಾಮಿ ನಮಗೆ ಶಾಂತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಯಾರಾದರೂ ಅಸ್ವಸ್ಥೆಯಲ್ಲಿ ಇರುವುದಾದರೆ ಸ್ವಾಮಿ ನಮಗೆ ಸ್ವಸ್ಥತೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ನಮ್ಮ ಭಾರವನ್ನು ತೆಗೆದು ಸ್ವಾಮಿ, ನಮ್ಮ ನೋಗವನ್ನು ತೆಗೆದು ಸ್ವಾಮಿ ನಮಗೆ ವಿಶ್ರಾಂತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ, ತಂದು ಅರ್ಪಿಸಿದಂಥ ಕಾಣಿಕೆಯನ್ನು ಸ್ವಾಮಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಿಡುತ್ತೆ ಸ್ವಾಮಿ.
ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು, ಪಾವನ ಮಾಡು ಸ್ವಾಮಿ. ನಿನ್ನ ರಾಜ್ಯದ ವಿಸ್ತರಣೆಗೋಸ್ಕರ ಅದು ಉಪಯೋಗ ಪಡಲಿ ಸ್ವಾಮಿ. ಜನ್ಮ ದಿನವನ್ನು ಕಾಣಿದಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಸ್ವಾಮಿ ವಿಶೇಷ ರೀತಿಯಲ್ಲಿ ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ದಾಂಪತ್ಯ ಜೀವನದಲ್ಲಿ ಹೊಸ ವರ್ಷದಲ್ಲಿ ಕಾಲಿಟ್ಟಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಸ್ವಾಮಿ, ಈ ನೂತನ ವರ್ಷದಲ್ಲಿ ಅವರಿಗೆ ಬೇಕಾಗಿರುವಂಥ ಸುಖ ಸಂತೋಷ ನೆಮ್ಮದಿಯನ್ನು ನೀನು ದಯಪಾಲಿಸಿಕೊಡು ಸ್ವಾಮಿ. ಎಲ್ಲರನ್ನು ಇಡೀ ಸಭೆಯನ್ನು ನೀನು ಕರೆದಲು ಒಪ್ಪಿಸಿಕೊಡುತ್ತೆ ಸ್ವಾಮಿ. ಯಾವುದಾದ್ರೂ ಕುಂದು ಕೊರತೆಗಳು ಇರುವುದಾದರೆ ನಮ್ಮನ್ನು ನೀಗಿಸಿ, ಪಾಪವನ್ನು ನೀಗಿಸಿ, ನಮ್ಮನ್ನು ಶುದ್ಧಿ ಮಾಡು ಸ್ವಾಮಿ. ಅಪ್ಪ, ನಮಗೆ ಬೇಕಾಗಿರುವಂಥ ನಿನ್ನ ಪರಿಶುದ್ಧ ಆತ್ಮದ ನಡೆಸುವಿಕೆಯ ಸಹಾಯ ನೀನು ದಯಪಾಲಿಸಿಕೊಡು ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ನಾವು ಬೇಡಿ ಹೊಂದಿದ್ದೇವೆ. ಆಮೇನ್. ಪ್ರಭು ಕಲಿಸಿಕೊಟ್ಟಂಥ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾಮವು ಪರಿಶುದ್ಧಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ದಿನ ಅಹಂ ದಯಪಾಲಿಸು, ನಮಗೆ ತಪ್ಪು ಮಾಡಿದ ನಾವು ಶಂಸು, ನಮ್ಮ ತಪ್ಪುಗಳನ್ನು ಶಂಸು, ನಮಗೆ ಶೋಧನೆ ಹುಡುಗ ಹಿಂದೆ ಕೇಡಿನ ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸದಾ ಕಾಲನೇ ಸ್ವಾಮಿ. ಆಮೇನ್. ಸಂಗೀತಗಳಲ್ಲಿ 298 ಸಂಗೀತವನ್ನು ಆಡಿಕೊಳ್ಳುವ. 298 ಸಂಗೀತ 1, 3 ಮತ್ತು 5 ಚರಣವನ್ನು ಮಾತ್ರ ಆಡಿಕೊಳ್ಳುವ. ಶಿಲುಬೆಯ ಪಟ್ಟವನನ್ನು ನೋಡಿದರೆ ಜೀವದ ಉತ್ಪತ್ತಿಯಾಗುವುದು. ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಈಗ ಈಗಾಂತರಕ್ಕೂ ಸ್ತೋತ್ರ ಮಹಿಮೆ ಉಂಟಾಗಲಿ. ಆಮೇನ್.
ರೊಟ್ಟಿ ಮುರಿಯುವುದು. ಪುಟ 31 ರೊಟ್ಟಿ ಮುರಿಯುವುದು. ಸಹೋದರರೇ, ನಾವೆಲ್ಲರೂ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುವುದರಿಂದ ಅನೇಕರಾಗಿರುವ ನಾವು ಒಂದೇ ರೊಟ್ಟಿಯಾಗಿಯೂ ಒಂದೇ ದೇಹವಾಗಿಯೂ ಇದ್ದೇವೆ. ನಾನು ಕೂಡ ಪ್ರಾರ್ಥನೆ ಮಾಡೋಣ. ಕರ್ತನೆ, ಪರಲೋಕದ ಸಮಾಧಾನ ಸಭಿಕರ ಮೇಲೆ ಸುರಿಸಲ್ಪಡಲಿ. ಆಮೇನ್. ದೇವ ಶಾಂತಿ ನಿಮ್ಮೊಂದಿಗಿರಲಿ. ಪಕ್ಕದಲ್ಲಿರುವವರಿಗೆ ಕ್ರಿಸ್ತ ಯೇಸುವಿನ ಸಮಾಧಾನವನ್ನು ಹಂಚಿರಿ. ದೇವ ಶಾಂತಿ ನಿಮ್ಮೊಂದಿಗಿರಲಿ. ಸಂಗೀತಗಳಲ್ಲಿ 276 ಸಂಗೀತ, ಕ್ರಿಸ್ತೇಸು ಸ್ವಾಮಿಯು ಪಾಪಿಸ್ಟರಿಗಾಗಿ. ಮಾಡಲು ಕ್ರಿಸ್ತ
ಅದ್ಭುತವಾದ ಪುಸ್ತಕರಾದ ಅದ್ಭುತವಾದ ದೇವರಾಧನಾ ಪುಸ್ತಕ ಕ್ರಮದಲ್ಲಿ 32ನೇ ಪುಟ ಅನುಸರಿಸೋಣ. 32 ಪುಟ. ಪವಿತ್ರನಾದ ತಂದೆಯೇ, ನಾವು ನಿನ್ನ ಕೃಪಾಸನದ ಹತ್ತಿರ ಬರುವಂತೆ ನಿನ್ನ ಪ್ರಿಯ ಕುಮಾರನ ರಕ್ತದ ಮೂಲಕ ಜೀವವುಳ್ಳ ಹೊಸ ದಾರಿಯನ್ನು ಪ್ರತಿಷ್ಠಿಸಿದವನೇ. ಅಯೋಗ್ಯರಾದ ನಾವು ಆತನ ಮುಖಾಂತರವೇ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವೆ. ಭೂ ಪರಲೋಕಗಳಲ್ಲಿರುವ ಸಮಸ್ತವು ನಿನ್ನದೇ. ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟಿದ್ದೇವೆ. ನಮ್ಮನ್ನು, ಈ ನಮ್ಮ ಕಾಣಿಕೆಗಳನ್ನು ನೀನು ಸ್ವೀಕರಿಸಿ ಎಲ್ಲವನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಬೇಕೆಂದು ನಿನ್ನನ್ನು ವಿನಯವಾಗಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಒಟ್ಟಾಗಿ ಯೇಸುವೆ ಕರ್ತನು ನಿಮ್ಮೊಂದಿಗಿರಲಿ. ನಿಮ್ಮ ಹೃದಯಗಳನ್ನು ಮೇಲೆತ್ತಿರಿ. ಕರ್ತನ ಕಡೆಗೆ ಎತ್ತುತ್ತೇವೆ. ನಮ್ಮ ಕರ್ತನಾದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವ ಹಾಗೆ ಸ್ತುತಿಸುವುದು ಯುಕ್ತವೂ ನ್ಯಾಯವೂ ಆಗಿದೆ. ಕರ್ತನೇ, ಪವಿತ್ರನಾದ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿ ಎಲ್ಲ ಸ್ಥಳಗಳಲ್ಲಿಯೂ ನಿನ್ನನ್ನು ಸ್ತುತಿಸುವುದು ನಿಜವಾಗಿ ಯುಕ್ತವೂ ನ್ಯಾಯವೂ ನಮ್ಮ ಕರ್ತವ್ಯವೂ ಆಗಿದೆ. ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಸ್ತುತಿಸ್ತೇವೆ. ಆತನ ಮೂಲಕ ನೀನು ಪರಲೋಕ ಭೂಲೋಕಗಳನ್ನು ಅವುಗಳಲ್ಲಿರುವ ಸಮಸ್ತನ್ನು ಉಂಟು ಮಾಡಿ ನಿನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ನಿರ್ಮಿಸಿ ಅವನು ಪಾಪದಲ್ಲಿ ಬಿದ್ದ ಮೇಲೆ ಅವನನ್ನು ವಿಮೋಚಿಸಿ ನೂತನ ಸೃಷ್ಟಿಯ ಪ್ರಥಮ ಫಲವಾಗುವಂತೆ ಮಾಡಿದೆ. ಆದುದರಿಂದ ನಾವು ದೇವದೂತರೊಂದಿಗೂ ಪ್ರಧಾನ ದೇವದೂತರೊಂದಿಗೂ ಪರಲೋಕದ ಸಂಘದವರೊಂದಿಗೂ ಮಹಿಮೆಯ ನಾಮವನ್ನು ಕೊಂಡಾಡುತ್ತಾ ಘನಪಡಿಸುತ್ತಾ ಪರಿಶುದ್ಧನೇ 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 ದೂತಗಳ ಒಡಗರಾದ ದೇವರೇ, ಈ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬೆ ಎಂದು ಎಡಬಿಡದೆ ನಿನ್ನನ್ನು ಸ್ತುತಿಸುತ್ತೇವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನೇ, ಸನ್ನಿಧಿ ಬಂದಾದನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಣ ಲೋಕಗಳಲ್ಲಿ ಜಯ. ಪರಲೋಕದಲ್ಲಿರುವ ತಂದೆಯೇ, ನೀನು ನಿಜವಾಗಿ ಪರಿಶುದ್ಧನು, ನಿಜವಾಗಿ ಸ್ತುತಿಪಾತ್ರನು ಆಗಿದ್ದೀ. ನೀನು ಮನುಷ್ಯರ ಮೇಲೆ ಅಪಾರ ಕರುಣೆಯಿಟ್ಟು ನಿನ್ನ ಏಕ ಕುಮಾರನಾಗಿರುವ ಏಸು ಕ್ರಿಸ್ತನನ್ನು ನಮ್ಮ ಸ್ವರೂಪವನ್ನು ಧರಿಸಿಕೊಳ್ಳುವುದಕ್ಕೂ ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕೂ ಕೊಟ್ಟದಕ್ಕಾಗಿ ನಿನಗೆ ಅನಂತ ಸ್ತೋತ್ರವಾಗಲಿ. ಆತನು ಅಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದೂ ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ತಾನು ಹಿಡಿಯಲ್ಪಟ್ಟ ರಾತ್ರಿಯಲ್ಲಿ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರವೂ ಬಹುಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ, ನೀವಿದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡ್ರಿ ಅಂದನು. ಆಮೇನ್. ಆಮೇನ್. ಪ್ರಭುವೇ, ನಿನ್ನ ಮರಣವನ್ನು ನಾವು ಸ್ಮರಿಸುತ್ತೇವೆ, ನಿನ್ನ ಪುನರುತ್ಥಾನವನ್ನು ಆಗಮನಕ್ಕಾಗಿ ನಾವು ಕಾದಿರುತ್ತೇವೆ. ನಿನಗೆ ಮಹಿಮೆಯಾಗಲಿ ಕ್ರಿಸ್ತ. ಆದುದರಿಂದ ತಂದೆಯೇ, ನಾವು ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಿನ ಅಮೂಲ್ಯವಾದ ಶ್ರಮ, ಮರಣ, ಮಹಿಮೆವುಳ್ಳ ಪುನರುತ್ಥಾನ, ದಿವಾರೋಹಣ ಇವುಗಳ ಸ್ಮರಣೆಯನ್ನು ಮಾಡಿ ಆತನ ಅಪ್ಪಣೆಯ ಪ್ರಕಾರ ಆತನು ತಿರುಗಿ ಬರುವ ತನಕ ಆತನ ಜ್ಞಾಪಕಾರ್ಥವಾಗಿ ಸಂಸ್ಕಾರವನ್ನು ಆಚರಿಸುತ್ತಾ ಆತನಲ್ಲಿ ನೀನು ನಮಗೋಸ್ಕರ ಸಾಧಿಸಿದ ಪರಿಪೂರ್ಣ ವಿಮೋಚನೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೇ, ನಮ್ಮ ದೇವರೇ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ಕನಿಕರವುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಿನ್ನ ದಾನಗಳಾದ ಈ ರೊಟ್ಟಿಯನ್ನು
ದ್ರಾಕ್ಷಾರಸವನ್ನು ಪ್ರತಿಷ್ಠೆಪಡಿಸಿ ನಾವು ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗುವಂತೆಯೂ ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವಾಗ ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರಾಗುವಂತೆಯೂ ಅನುಗ್ರಹಿಸು. ನಾವು ಆತನಲ್ಲಿ ಒಂದಾಗಿ ಕ್ರಿಸ್ತ ನಂಬಿಕೆಯಿಂದ ಆಗುವ ಐಕ್ಯವನ್ನು ಹೊಂದಿ ಶಿರಸ್ಸಾಗಿರುವ ನಮ್ಮ ಪ್ರಭುವಾದ ಕ್ರಿಸ್ತನ ಪ್ರಮಾಣವನ್ನು ಮುಟ್ಟುವ ತನಕ ಎಲ್ಲ ವಿಷಯಗಳಲ್ಲಿ ಬೆಳೆಯುತ್ತಾ ಬರುವಂತೆ ದಯಪಾಲಿಸು. ಆತನ ಮೂಲಕವಾಗಿಯೂ ಆತನೊಂದಿಗೂ ಪವಿತ್ರಾತ್ಮನ ಐಕ್ಯತೆಯಲ್ಲಿ ಸರ್ವಶಕ್ತನಾದ ತಂದೆಯೇ, ನಿನಗೆ ಮಾನ ಪ್ರಭಾವಗಳು ಯುಗ ಯುಗಾಂತರಗಳಲ್ಲಿರಲಿ. ಆಮೇನ್. ನಾವು ಮೊಣಕಾಲೂರಿ ಧೈರ್ಯಗೊಂಡು ನಮ್ಮ ರಕ್ಷಕನಾದ ಕ್ರಿಸ್ತನೇ ಅಪ್ಪಣೆ ಮಾಡಿ ಬೋಧಿಸಿದ ಮಾತುಗಳನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಳಿ ನಿನ್ನ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲಮಹಿಮೆಯು ಸದಾಕಲಿನವೇ. ಆಮೇನ್. ಕರ್ತನ ಮೇಜಿಗೆ ಬರ್ತಾ ಇದ್ದೇವೆ, ರೊಟ್ಟಿ ದ್ರಾಕ್ಷಾರಸವನ್ನು ಸೇವಿಸುತ್ತಿದ್ದೇವೆ. ಕ್ರಿಸ್ತನ ದೇಹ ರಕ್ತಗಳಲ್ಲಿ ಒಂದಾಗುವ ನಾವು ಕರ್ತನ ಸಮ್ಮುಖಕ್ಕೆ ಬರುವುದಕ್ಕಿಂತ ಮುಂಚೆ ನಮ್ಮ ನಮ್ಮ ಪಾಪಗಳು ದೇವರು ನಮ್ಮ ಗಮನಕ್ಕೆ ತಂದಾಗ ಅವುಗಳನ್ನು ಒಪ್ಪಿಕೊಳ್ಳೋಣ, ಅರಿಕೆ ಮಾಡೋಣ, ಬಿಟ್ಟು ಬಿಡೋಣ. ದೀನಭಾವದಿಂದ ನಾವು ಹೀಗೆ ಪ್ರಾರ್ಥನೆ ಮಾಡೋಣ. ಪುಟ 35. ಕರುಣಾಸಾಗರನೇ, ನಾವು ಸ್ವನೀತಿಯಲ್ಲಿ ನಂಬಿಕೆ ಇಟ್ಟು ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳದೆ ವಿಧ ವಿಧವಾಗಿ ಪ್ರಕಟವಾಗುವ ನಿನ್ನ ಅಮ್ಮ ಕರುಣೆಯಲ್ಲಿಯೇ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಜಿನ ರೊಟ್ಟಿ ತುಂಡುಗಳನ್ನು ಆಯ್ದುಕೊಳ್ಳುವುದಕ್ಕೂ ಅಯೋಗ್ಯರಾಗಿದ್ದೇವೆ. ನೀನಾದರೂ ಸದಾ ಕರುಣೆಯನ್ನು ತೋರಿಸುವ ಒಂದೇ ಬಾವುಳ್ಳ ಕರ್ತನಾಗಿರುತ್ತೆ. ಕೃಪಾಳುವಾದ ಪ್ರಭುವೇ, ನಾವು ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯುವಂತೆ ನಮಗೆ ಅನುಗ್ರಹ ಮಾಡು. ಇದರಿಂದ ಆತನ ಅಮೂಲ್ಯವಾದ ದೇಹ ರಕ್ತಗಳ ಮೂಲಕ ಪಾಪಮಯವಾದ ನಮ್ಮ ದೇಹಾತ್ಮಗಳು ಶುದ್ಧಿ ಹೊಂದಲಿ. ನಾವು ಆತನಲ್ಲಿಯೂ ಆತನು ನನ್ನಲ್ಲಿಯೂ ಎಂದೆಂದಿಗೂ ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವು ಮುರಿದಿರುವ ರೊಟ್ಟಿ ಏನು? ಕ್ರಿಸ್ತನ ದೇಹದ ಸಹಭಾಗತ್ವ ಅಲ್ಲವೇ? ದೇವ ಜನರಿಗೋಸ್ಕರ ದೇವರ ವಸ್ತುಗಳು ಕರ್ತನ ಮೇಜು ಸಿದ್ಧವಾಗಿದೆ. ನಂಬಿಕೆ ವಿಶ್ವಾಸದ ಮೂಲಕ ಕರ್ತನ ಮೇಜಿನ ಬಳಿಗೆ ಬನ್ನಿರಿ. ಮತ್ತೊಂದು ರಿಕ್ವೆಸ್ಟ್ ದಯಮಾಡಿ, ಒಂದೊಂದೇ ರೋ ಬರುವ ಹಾಗೆ ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಿಕೊಳ್ಳಿ ಎಂದು ಪ್ರೀತಿಯಿಂದ ಕೇಳಿಕೊಳ್ತೇನೆ.